ज्ञानेश्वरः गुरुः साक्षात् परं ब्रह्म तस्मै श्रीगुरवे नमः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः नमामि गौडपादं च शङ्करं श्रीसुरेश्वरं स्वामिनं सच्चिदानन्दं इन्द्रं तं ज्ञानरूपिणे ಎರಡು ಪ್ರಶ್ನೆ ಏನು ಹೇಳಿದ ಶಿಷ್ಯ, ಎಚ್ಚರ ಕನಸುಗಳ ಪರೀಕ್ಷೆಯಿಂದ, ಈ ಎರಡು ಅವಸ್ಥೆಗಳ ಪರೀಕ್ಷೆಯಿಂದಲೇ ಆತ್ಮ ಅದ್ವಿತೀಯ ಎಂದು ತಿಳ್ಕೊಂಡರೆ ಸುಷುಪ್ತಿಯ ಪರೀಕ್ಷೆಯ ಅವಶ್ಯಕತೆ ಏನು? ಅದಕ್ಕೆ ಗುರುಗಳು ಏನಿತ್ತಂದರೆ, ಗುರುಗಳ ಉತ್ತರ ಏನಿತ್ತಂದರೆ, ಸ್ವಪ್ನ ಪರೀಕ್ಷದಿಂದಲೇ, ಅಂದರೆ ಒಟ್ಟು ಸ್ವಪ್ನವನ್ನು ಒಟ್ಟಾಗಿ ನೋಡುವುದರಿಂದಲೇ ಆ ನೋಡುವವನು ಆ ಅರಿಯುವವನು ಸಾಕ್ಷಿ, ಅವನ ಅವಸ್ಥಾರಹಿತ ಎಂದು ಗೊತ್ತಾಗ್ತದೆ. ಏಕೆಂದರೆ ಇಲ್ಲಿ ಇನ್ನೂ ಎರಡು ಅವಸ್ಥೆಗಳು ಬೇಕಾಗಿಲ್ಲ, ಎರಡು ಅವಸ್ಥೆಗಳನ್ನು ವಿಚಾರ ಮಾಡಬೇಕಾಗಿಲ್ಲ, ಒಂದು ಅವಸ್ಥೆಯೂ ಸಾಕು. ಒಂದು ಎಚ್ಚರ ಅವಸ್ಥೆಯನ್ನು ವಿಚಾರ ಮಾಡಿದ್ದರೂ ಆತ್ಮದ ಅದ್ವಿತೀಯ ಗೊತ್ತಾಗ್ತದೆ. ಆದ್ದರಿಂದ ಎಷ್ಟು ಅವಸ್ಥೆಗಳು ಮಾಡಬೇಕು ಎಂಬ ನಿಯಮ ಇಲ್ಲ. ಮೂರು ಅವಸ್ಥೆಗಳನ್ನು ಮಾಡಬೇಕಾ? ಬೇಕಾಗಿಲ್ಲ. ಎರಡು ಮಾಡಿದ್ದರೂ ಸಾಕು, ಅಥವಾ ಎರಡೂ ಬೇಕಾಗಿಲ್ಲ, ಒಂದು ಮಾಡಿದ್ದರೂ ಸಾಕು. ಇಲ್ಲಿ ಬೇಕಾಗಿದ್ದು ತಾನು ಪ್ರಪಂಚ ಸಂಬಂಧದಲ್ಲಿರುವ ಕರ್ತೃಭೋಕ್ತೃ ಪ್ರಮಾತೃವಲ್ಲ, ಎಲ್ಲವನ್ನೂ ಅರಿಯುವ ಅರಿವು ಮಾತ್ರ. ಆ ಅರಿವಿನ ದೃಷ್ಟಿಗೆ ಅವಸ್ಥ ಬಿಡಿಯಾಗಿಲ್ಲ, ಇದು ಗೊತ್ತಾಗಬೇಕು. ಕೇವಲ ಎಚ್ಚರದಿಂದಲೇ, ಕೇವಲ ಎಚ್ಚರದ ವಿವೇಕದಿಂದಲೇ ಆತ್ಮ ಅದ್ವಿತೀಯ ಗೊತ್ತಾಗುತ್ತದೆ. ಅದು ಹೇಗೆ ಎಂಬುದಕ್ಕೆ ಒಂದು ಬೃಹದಾರಣ್ಯಕ ವಾಕ್ಯವನ್ನು ಉದಾಹರಿಸಿದ್ದಾರೆ. ಏಕೈಕಮುಪಾಸ್ತೆ ಸಯೋತ ಏಕೈಕಮುಪಾಸ್ತೆ ನಸ ವೇದ. ಯಾರು ಒಂದೊಂದು ಇಂದ್ರಿಯದ ಇಂದ್ರಿಯಾಭಿಮಾನ ಮನಸ್ಸಿನ ಅಭಿಮಾನವಿಟ್ಟುಕೊಂಡು ಪ್ರಪಂಚವನ್ನು ನೋಡ್ತಾನೋ, ಏಕೈಕಂ, ಏಕೈಕಂ ಅಂದರೆ ಒಂದೊಂದು ಸನ್ನದ ಉಪಾಧಿ, ಒಂದೊಂದು ಉಪಾಧಿ ಇಟ್ಕೊಂಡರೆ ಆ ನೋಡಿದ್ದಾಗ ಅವರಿಗೇನು ಅರ್ಥವಾಗಲ್ಲ. ಅಕೃತ್ಸ್ನವಿತ್ತು, ಅವನಿಗೆ ಪೂರ್ಣ ಆತ್ಮ ಗೊತ್ತಾಗಲ್ಲ. ಏಕೆ? ಆತ್ಮನನ್ನು ಕಣ್ಣಿನಿಂದ ನೋಡುವಾಗ ನಾ ಆತ್ಮನನ್ನು ಕಣ್ಣಿನ ರೂಪವಾಗಿ ದ್ರಷ್ಟ ಆಗಿ ನೋಡ್ತಾನೆ. ಅಂದರೆ ಕಣ್ಣಿನ ಉಪಾಧಿಯಿಂದ ಒಂದಾನೊಂದು ವಿಷಯವನ್ನು ನೋಡುವ ಪ್ರಮಾತೃ ಜ್ಞಾತೃ ಎಂದು ನೋಡ್ತಾನೆ. ಕಿವಿಯಿಂದ ಕೇಳುವಾಗ ಶ್ರೋತೃ ಎಂದೇ ನೋಡ್ತಾನೆ. ಹೀಗೆ ಒಂದೊಂದು ಉಪಾಧಿಯಿಂದ ಆ ಉಪಾಧಿಯ ಪರಿಮಿತನಾಗಿರುವನನ್ನೇ ನೋಡ್ತಾನೆ ಹೊರತು ಒಟ್ಟು ಅವಸ್ಥೆಯನ್ನು ನೋಡೋಕ್ಕಾಗಲ್ಲ. ಯಾರು ಒಟ್ಟವಸ್ಥೆಯನ್ನು ನೋಡ್ತಾನೋ, ಆತ್ಮ ಇತ್ಯೇವ ಉಪಾಸೀತ, ಆತ್ಮನನ್ನೇ ಉಪಾಸನೆ ಮಾಡಬೇಕು. ಆತ್ಮ ಅಂದರೆ ಏನು? ಒಟ್ಟಾತ್ಮ. ಒಟ್ಟಾತ್ಮ ಅಂದರೆ ಸಾಮಾನ್ಯವಾಗಿ ಯಾವುದೋ ಒಂದಾನೊಂದು ಪದಾರ್ಥವನ್ನು ತಿಳಿಯುವವನು ಪ್ರಮಾತೃವಾಗುತ್ತಾನೆ, ಆ ವಸ್ತುವಿನ ಜ್ಞಾತೃ. ಇಲ್ಲಿ ಹೇಳ್ತಾ ಇದ್ದಾನೆ ಆತ್ಮ ಮಾತ್ರ. ಆತ್ಮ ಯಾವ ಸಂದರ್ಭದಲ್ಲಿದ್ದಾನೆ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ವಿಷಯವನ್ನು ತಿಳಿಯುತ್ತಾ ಇರುವ ಆತ್ಮ ಅಲ್ಲ, ಆ ಅನ್ಯ ಸಂಬಂಧವಿಲ್ಲದ ತಾನು ಮಾತ್ರ. ಆತ್ಮ ಇತ್ಯೇವ, ತಾನು ಮಾತ್ರ ಎಂದರ್ಥ. ಸಾಮಾನ್ಯವಾಗಿ ಪ್ರಮಾತೃ, ಜೀವರೂಪ ಪ್ರಮಾತೃ ಯಾವುದೋ ಒಂದನ್ನು ತಿಳಿಯುತ್ತಾ ಇರುವ ಸಂಬಂಧದಲ್ಲಿರುತ್ತಾನೆ. ಶಬ್ದ ಸ್ಪರ್ಶ ರೂಪರಸಾದಿಗಳು, ನಾನು ಇಲ್ಲಿದ್ದೇನೆ ಎಂಬ ದೇಶ ಸಂಬಂಧದಿಂದ ತನ್ನನ್ನು ನೋಡ್ತಾನೆ. ಈಗ ಎಂಬ ಕಾಲ ಸಂಬಂಧವನ್ನು ನೋಡ್ತಾನೆ. ಇಂಥವನು ನಾನು ಎಂಬ ವಸ್ತು ಸಂಬಂಧವನ್ನು, ಈಗ ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧವಿಲ್ಲದ ತನ್ನನ್ನು ತಾನು ಆತ್ಮ ಇತ್ಯೇವ ಉಪಾಸೀತ. ಒಟ್ಟು ಅವಸ್ಥೆಯನ್ನು ತಿಳಿಯುವ ಅರಿವು, ಒಟ್ಟು ಅವಸ್ಥವನ್ನು ತಿಳಿಯುವಕ್ಕೆ ಹೋದರೆ, ಒಟ್ಟು ಅವಸ್ಥ ಅಂದರೆ ಅರ್ಥವೇನು? ಅವಸ್ಥೆಯಲ್ಲಿರುವ ಒಂದೊಂದು ಪದಾರ್ಥವಲ್ಲ,
ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ಪದಾರ್ಥವನ್ನೆಲ್ಲ, ಎಲ್ಲ ದೇಶಗಳು ಒಟ್ಟು, ಎಲ್ಲ ಕಾಲವನ್ನು ಭೂತ ಭವಿಷ್ಯದ ವರ್ತಮಾನವನ್ನು ಒಟ್ಟು, ಎಲ್ಲ ಪದಾರ್ಥಗಳನ್ನು ಒಟ್ಟು, ಅಂದರೆ ಪ್ರಮಾತೃ ಪ್ರಮೇಯ ಜ್ಞಾತೃಜ್ಞೇಯವನ್ನು ಸಹ ತಿಳಿಯುತ್ತಾರೆ. ಒಟ್ಟು ತಿಳಿಯುವುದಂದರೆ ತಿಳಿಯುವಂಥ ಜ್ಞೇಯ ಪದಾರ್ಥವಿಲ್ಲ, ಪ್ರಮೇಯವ ಸಂಬಂಧದಿಂದಿಲ್ಲ, ಯಾವ ಪ್ರಮೇಯ ಸಂಬಂಧವಿಲ್ಲದೆ ಎಲ್ಲವನ್ನು ಬಿಟ್ಟು ಸಾಕ್ಷಿಯಾಗುವುದು. ಇಲ್ಲಿ ಒಂದು ಸೂಕ್ಷ್ಮ ಅಂಶ ಏನೆಂದರೆ, ಜ್ಞಾತೃವಾಗಿದ್ದರೆ ಪ್ರಮಾತೃವಾಗಿದ್ದರೆ ಯಾವುದೋ ಒಂದಾನೊಂದು ಪ್ರಮೇಯ ಸಂಬಂಧ ನಿಮಗೆ ಕೇಳಿಸ್ತಾ ಇದೆ. ಅವರು ಹೊರಟದ ಅಂದ್ಕೊಂಡೆ, ಮತ್ತೆ ತಿರುಗಿ ಬರ್ತಾ ಇದ್ದಾರೆ. ಅಂದರೆ ಪ್ರಮಾತೃವಾಗಿದ್ದರೆ ಯಾವುದೋ ಒಂದಾನೊಂದನ್ನು ತಿಳ್ಕೊಳ್ತಾನೆ, ಒಂದಾನೊಂದು ವಿಷಯ ಸಂಬಂಧದಲ್ಲಿ. ಸಾಕ್ಷಿ ಅಥವಾ ಒಟ್ಟು ಅವಸ್ಥ ಅಂದರೆ ಅರ್ಥವೇನು? ಒಟ್ಟು ಅವಸ್ಥ ಎಂಬುದು ಒಂದು ವಸ್ತುವ? ಒಟ್ಟು ಅವಸ್ಥ ಯಾರಿಗೆ ಕಂಡು ಬರ್ತದೆ? ಒಟ್ಟು ಅವಸ್ಥ ನೋಡಲಿಕ್ಕೆ ಪ್ರಮಾತೃವಾಗಿದ್ದು ನೋಡ್ಕೊಳ್ತಾನ, ಪ್ರಮಾತೃತ್ವವನ್ನೂ ಸೇರಿಸಿ ನೋಡ್ತಾನ? ಪ್ರಮಾತೃತ್ವವನ್ನು ಸೇರಿಸಿಬಿಟ್ರೆ ಅವಸ್ಥೆಯೇ ಇಲ್ಲ. ಅಲ್ಲಿ ನೋಡಿ ಆಶ್ಚರ್ಯ, ಅವಸ್ಥ ಅವಸ್ಥ ಅಂದರೆ ಏನು? ಯಾವುದೇ ಪ್ರಪಂಚ ಪ್ರಮಾತೃವಿರುತ್ತದ? ಪ್ರಮಾತೃತ್ವ ಬಿಟ್ಟಿರುವ ಸಾಕ್ಷಿ ಪ್ರಪಂಚ ವೃತ್ತಿ ಇರುತ್ತದೆ? ಅವಸ್ಥಾ ವೃತ್ತಿ, ಪ್ರಪಂಚ ವೃತ್ತಿ, ಯಾವ ವೃತ್ತಿ ಇರಲ್ಲ. ಸಾಕ್ಷಿಗೆ ಪ್ರಪಂಚ ವೃತ್ತಿ, ಅವಸ್ಥಾ ವೃತ್ತಿ, ಯಾವ ವೃತ್ತಿ ಇರಲ್ಲ. ವೃತ್ತಿ ಎಲ್ಲ ಪ್ರಮಾತೃಗೆ ಇರುತ್ತದೆ, ಸಾಕ್ಷಿಗೆ ಹೇಗಿರುತ್ತದೆ? ವೃತ್ತಿ ಎಲ್ಲ ಪ್ರಮಾತೃಗೆ. ಪ್ರಮಾತೃವೇ ಯಾವುದೋ ಒಂದು ವಸ್ತುವಿನ ಸಂಬಂಧದಲ್ಲಿದ್ದೇ ನೋಡ್ತಾನೆ. ಇದನ್ನು ನೋಡುತ್ತಾ ಇದ್ದೀನಿ, ಇದನ್ನು ನೋಡುತ್ತಾ ನಾನಿದ್ದೇನೆ, ಇದನ್ನು ನೋಡುತ್ತಾ ನಾನಿದ್ದೇನೆ. ಇದನ್ನು ನೋಡುವುದು ಅದನ್ನು, ಅದು ಜ್ಞೇಯ, ನಾನು ಜ್ಞಾತ, ಅದು ಪ್ರಮೇಯ, ನಾನು ಪ್ರಮಾತೃ ಎಂಬ ಸಂಬಂಧದಲ್ಲಿ ಇರುತ್ತಾನೆ. ಇದು ಪ್ರಮೇಯ, ನಾನು ಪ್ರಮಾತೃ. ಇದು ಎಂದು ಒಂದಾನೊಂದು ವಸ್ತುವಿನ ಹೆಸರಿಡದೆ, ಇದು ಇಲ್ಲಿ ಈಗ ಯಾವುದೋ ಒಂದಾನೊಂದು ವಸ್ತುವು ಇದು ಎಂದು ಇಡದೇ ಇದ್ದರೆ ಅವಸ್ಥೆನೇ ಇಲ್ಲ. ಅವಸ್ಥ ಯಾವುದೋ ಒಂದಾನೊಂದು ಇಟ್ಕೊಂಡರೆ ಅವಸ್ಥ ಆಗುತ್ತೆ. ಸಾಮಾನ್ಯ ಒಟ್ಟವಸ್ಥ ಅಂದರೆ ಸಾಮಾನ್ಯ, ವಿಶೇಷ ಅಂದರೆ ಪ್ರಮಾತೃ. ವಿಶೇಷವಿಟ್ಕೊಂಡರೆ ಅವಸ್ಥೆ ಇರುತ್ತದೆ, ವಿಶೇಷ ಬಿಟ್ಟರೆ ಸಾಮಾನ್ಯವೂ ಹೋಗಿಬಿಡ್ತದೆ. ವಿಶೇಷ ಪದಾರ್ಥವನ್ನು, ವಿಶೇಷ ಜ್ಞೇಯವನ್ನು, ಪ್ರಮೇಯವನ್ನು ನೋಡದಿದ್ದರೆ ಒಟ್ಟು ಸಾಮಾನ್ಯವೂ ಅವಸ್ಥೆ ಹೋಗುತ್ತದೆ. ಆವಾಗ ತಾನು ಅರಿವು ಮಾತ್ರ ಇರುತ್ತಾನೆ. ಅದಕ್ಕೋಸ್ಕರ ಆತ್ಮ ಇತ್ಯೇವ ಉಪಾಸೀತ. ಆತ್ಮ ಅರಿವಿಗೆ ಯಾವುದೋ ಒಂದು ಕಂಡು ಬರಲ್ಲ. ಅರಿವಾಗಿರುವುದಕ್ಕೆ, ಸಾಕ್ಷಿಯಾಗಿರುವುದಕ್ಕೆ ಏನು ನೋಡುತ್ತಾ ಇದ್ದರೆ ಸಾಕ್ಷಿಯಾಗುತ್ತಾನೆ? ಯಾವುದೋ ಒಂದನ್ನು ನೋಡುತ್ತಾ ಇದ್ದರೆ ಸಾಕ್ಷಿ ಆಗಲ್ಲ. ನೋಡಲ್ಪಡುವುದು ಏನೇ ಇರಲಿ, ನೋಟ ಮಾತ್ರ ತಾನು, ಅರಿವು ಮಾತ್ರ ತಾನು. ಅರಿಯಲ್ಪಡುವುದು ಯಾವುದೇ ಇರಲಿ, ಇರಲಿ ಬಿಡಲಿ, ಅದು ಮುಖ್ಯ ಅಲ್ಲ, ಅರಿವು ಮಾತ್ರ ತಾನು. ಆ ಅರಿವು ಮಾತ್ರ ಆಗಿ ನಿಂತಿರುವುದನ್ನು ಸಾಕ್ಷಿ ಹೇಳಿದ್ದೇವೆ. ಸಾಕ್ಷಿಗೆ ಇನ್ನೊಂದಿಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತದೆ, ಸಾಕ್ಷಿ ಚೇತ ಅಂದರೆ ಚೈತನ್ಯ ಸ್ವರೂಪ. ಕೇವಲ ಸಾಕ್ಷಿ ಚೇತ ಕೇವಲ ಅದ್ವಿತೀಯ. ಕೇವಲ ಅಂದರೆ ಅದ್ವಿತೀಯ. ಕೇವಲ ಅಂದರೆ ತಾನು ಮಾತ್ರ ತನಗಿಂತ ಎರಡನೆಯದಿಲ್ಲ ಎಂದರ್ಥ. ಕೇವಲ ಎಂಬ ಮಾತಿನಲ್ಲಿ ಅದ್ವಿತೀಯ ಎಂದರ್ಥ ಇದೆ. ಸಾಕ್ಷಿ ಚೈತನ್ಯ ರೂಪವಾಗ್ತಾನೆ. ಕೇವಲ ಅಂದರೆ ಅದ್ವಿತೀಯನಾಗುತ್ತಾನೆ. ನಿರ್ಗುಣ, ನಿರ್ಗುಣ ಅಂದರೆ ನಿರ್ವಿಶೇಷ ಎಂದರ್ಥ. ಅದು ಇದು ಹಾಗೆ ಹೀಗೆ ಅಷ್ಟು ಇಷ್ಟು ಇಂಥದ್ದು ಯಾವುದು ಹೇಳೋಕ್ಕಾಗಲ್ಲ. ನಾನು ಹಾಗೆ ಹೀಗೆ ಅದು ಇದು ಅಷ್ಟು ಇಷ್ಟು ಅಂದರೆ ಅದು ವಿಶೇಷ, ಅದು ಗುಣ. ಯಾವ ಗುಣವಿಲ್ಲ ಅಂದರೆ ತನ್ನನ್ನು ಅದು ಇದು ಅಷ್ಟು ಇಷ್ಟು ಎನ್ನುವುದು ಮನಸ್ಸಿನ ವೃತ್ತಿ, ಮನಸ್ಸಿನ ವೃತ್ತಿ ಅಲ್ಲವೇ. ಅದು ಇದು ಹಾಗೆ ಹೀಗೆ ಅಷ್ಟು ಇಷ್ಟು ಇದೆಲ್ಲ ವೃತ್ತಿ. ಸಾಕ್ಷಿ ಸ್ವಯಂ ಸಿದ್ಧ ಸ್ವಪ್ರಕಾಶ, ಅದರ ಕುರಿತು ಏನೂ ಹೇಳೋಕ್ಕಾಗಲ್ಲ. ಏನು ಹೇಳಿದ್ದರೂ ಮನಸ್ಸಿನ ವೃತ್ತಿ ಬರುತ್ತದೆ. ಎಲ್ಲ ಮನಸ್ಸಿನ ವೃತ್ತಿಗಳನ್ನು ಬಾಧಿತ ಮಾಡುವುದು, ಬಿಟ್ಟು ಬಿಡುವುದೇ ಸಾಕ್ಷಿ. ಅದು ಇದು ಹಾಗೆ ಹೀಗೆ ಅಂದರೆ ಅದು ಮನಸ್ಸಾಯಿತು, ವೃತ್ತಿ ಆಯಿತು. ಆತ್ಮ ಕುರಿತು ಏನು ಹೇಳೋಕ್ಕಾಗಲ್ಲ, ತಾನೇ ತಾನು ಬೆಳಗುತ್ತಾ ಇದೆ ಅಷ್ಟೇ. ಅದರ ಬಗ್ಗೆ ಇನ್ನೂ ಹೇಳಬೇಕ, ಏನೂ ಹೇಳೋಕ್ಕಾಗಲ್ಲ, ಹೇಳಬೇಕಾಗಿಲ್ಲ, ತಾನೇ ತಾನು ಬೆಳಗುತ್ತಾನೆ ಇದೆ, ಸ್ವಯಂ ಪ್ರಕಾಶ. ಹಾಗೆ ಸಾಕ್ಷಿ ಎಂಬುದು ನಿರ್ಗುಣ. ನಿರ್ಗುಣ ಅಂದರೆ ಅಂಥದ್ದು ಇಂಥದ್ದು ಅದು ಇದು ಎಂದು ಹೇಳದೆ ಸ್ವಯಂ ಪ್ರಕಾಶವಾಗಿದೆ. ಇವೆಲ್ಲ ನಿಷೇಧಕ ವಾಕ್ಯಗಳು. ಇದೆಲ್ಲ ಚೇತ ಅಂದರೆ ಸಂಬಂಧವಿಲ್ಲ. ಪ್ರಮಾತೃವು, ಪ್ರಮಾತೃವಿನ ಜ್ಞಾನ ಇದೆ. ಪ್ರಮಾತೃವಿಗೆ ಜ್ಞಾನ ಜ್ಞೇಯ ಸಂಬಂಧದ ಜ್ಞಾನ. ಸಾಕ್ಷಿಗೆ ಚೇತ ಹೇಳುತ್ತಾ ಇದ್ದಾನೆ,
ಯಾವ ಇನ್ನೊಂದು ಸಂಬಂಧವಿಲ್ಲದ ಜ್ಞಾನ ಅದಕ್ಕಾಗಿ ಕೇವಲ ಚೇತ. ಚೇತ ಅಂದರೆ ಕೇವಲ ಚೈತನ್ಯ. ಅದು ಕೇವಲ ಅಂದರೆ ಅದ್ವಿತೀಯ, ಎರಡನೆಯದಿಲ್ಲ. ಎರಡನೆಯದಿಲ್ಲ ಅಂದರೆ ಸಾಮಾನ್ಯವಾಗಿ ನೋಡಿ, ಮೊದಲು ಹಂತ ಏನು ಹೇಳ್ತೀವಿ, ಜ್ಞೇಯವನ್ನು ತೆಗೆದುಬಿಟ್ಟು ಆತ್ಮಜ್ಞಾನ ಹೇಳ್ತೀವಿ. ಆತ್ಮವನ್ನು ಜ್ಞೇಯವಲ್ಲ, ಆತ್ಮ ತಿಳಿಯಲ್ಪಡುವುದಲ್ಲ, ಆತ್ಮ ತಿಳಿಯುವವನೇ ಎಂದು ಮೊದಲು ತಿಳ್ಕೊಳ್ತೀವಿ. ಮೊದಲನೆಯ ಹಂತ ಆತ್ಮನ ಜ್ಞೇಯತ್ವ ಅಪವಾದ ಮಾಡ್ತೀವಿ. ಈಗ ಮತ್ತೆ ಆತ್ಮ ತಿಳಿಯುವವನೇ ಅಂದರೆ ತಿಳಿಯುವವನಾದರೂ ಅಲ್ಲಿ ಒಂದು ತಪ್ಪಾಗ್ತದೆ. ತಿಳಿಯುವವನಾದರೂ ತಿಳಿಯಲ್ಪಡುವ ಜ್ಞೇಯದ ಸಂಬಂಧದಲ್ಲೇ ಇರುತ್ತಾನೆ, ಯಾವುದೋ ಒಂದನ್ನು ತಿಳಿಯುತ್ತಾ ಇರುತ್ತಾನೆ. ಆವಾಗ ಆ ಸಾಕ್ಷಿ ಎಂಬುದು ಮತ್ತೆ ಸಂಬಂಧ ಆಗಿಬಿಡ್ತದೆ. ಆ ಸಂಬಂಧ ಅಲ್ಲಪ್ಪ, ಸಾಕ್ಷಿ ಎಂಬುದು ಇನ್ನೊಂದನ್ನು, ಯಾವುದೋ ಒಂದನ್ನು ತಿಳಿಯುತ್ತಾ ಇರುವ ಸ್ಥಿತಿಯಲ್ಲ. ಇನ್ನೊಂದು ಇಲ್ಲದಿದ್ದರೂ ತಾನು ಅದೇ ಅರಿವಿರುತ್ತಾನೆ, ಇನ್ನೊಂದು ಬೇಕಾಗಿಲ್ಲ ಎನ್ನುವುದಕ್ಕೆ ಕೇವಲ ಹೇಳಿದ. ಕೇವಲ ಅಂದರೆ ಏನು, ಒಟ್ಟು ಅವಸ್ಥವನ್ನು ತಿಳಿಯುವುದೇ ಸಾಕ್ಷ್ಯ. ಒಟ್ಟು ಅವಸ್ಥವನ್ನು ತಿಳಿಯುವುದು ಸಾಕ್ಷಿ, ಒಟ್ಟು ಅವಸ್ಥ ಬಿಟ್ಟು ಹೋದರು ಸಾಕ್ಷಿ. ಸಾಕ್ಷಿಯನ್ನು ಒಂದು ಅವಸ್ಥೆ ಒಂದು ವಸ್ತುವಿನ ದೃಷ್ಟಿಯ ಹೇಳೋಕ್ಕಾಗಲ್ಲ. ವಸ್ತುಗಳ ಭಾವಾಭಾವಗಳನ್ನು ತಿಳಿಯುವ ಒಂದು ಸಾಕ್ಷಿ. ಭಾವ ಇದ್ದರೆ ಗೊತ್ತಾಗ್ತದೆ, ಇಲ್ಲದಿದ್ದರೂ ಗೊತ್ತಾಗ್ತದೆ, ಎರಡು ಸೇರಿಸಬೇಕು. ಒಟ್ಟು ಅವಸ್ಥ ತಿಳಿಯುವುದು ಸಾಕ್ಷಿ, ಅವಸ್ಥ ಪ್ರಪಂಚ ಇಲ್ಲದಿದ್ದರೂ ಸಾಕ್ಷಿ. ಅಂದರೆ ಸಾಕ್ಷಿ ಅನ್ಯ ಸಂಬಂಧದಿಂದ ಅಲ್ಲ. ಒಟ್ಟು ಅವಸ್ಥ ನೋಡಿದ್ದರೂ ಅರಿವೆ, ಒಟ್ಟು ಅವಸ್ಥ ಇಲ್ಲದಿದ್ದರೂ ತಾನು ಅರಿವೆ. ತಾನು ಅರಿವಾಗಿರುವುದಕ್ಕೆ ಅವಸ್ಥ ಬೇಕಾಗಿಲ್ಲ, ಯಾವುದೋ ಒಂದು ವೃತ್ತಿ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ತಾನು ತಾನೇ. ಅದಕ್ಕಾಗಿ ಆ ಅರಿವಿನ ಸ್ವರೂಪ ಅದ್ವಿತೀಯ, ಕೇವಲ, ನಿರ್ಗುಣ ಹೀಗೆ ಹೇಳ್ತಾರೆ. ಆದ್ದರಿಂದ ಆತ್ಮ ಇತ್ಯೇವ ಉಪಾಸೀತ, ನಾವು ನನ್ನನ್ನು ಆತ್ಮ ಎಂದು ತಿಳ್ಕೊಳ್ತಾ ಇಲ್ಲ. ನಾನು ಅಂಥವನು ಇಂಥವನು, ಕುಳಿತಿದ್ದೇನೆ, ನಿಂತಿದ್ದೇನೆ, ಮಾತಾಡ್ತಿದ್ದೇನೆ, ತಿಳ್ಕೊಳ್ತಾ ಇದ್ದೇನೆ, ನೋಡುತ್ತಾ ಇದ್ದೇನೆ, ಕೇಳುತ್ತಾ ಇದ್ದೇನೆ, ಯೋಚನೆ ಮಾಡ್ತಾ ಇದ್ದೇನೆ, ಮಂತ, ಶ್ರೋತ, ಅಭಿಜ್ಞಾತ ಇದೆಲ್ಲ. ತಾನು ಯಾವುದೋ ಒಂದು ಸ್ಥಿತಿಯಲ್ಲಿರುತ್ತಾನೆ, ಯಾವುದೋ ಒಂದು ಮನಸ್ಸಿನ ಸ್ಥಿತಿ, ಯಾವುದೋ ಒಂದು ಇಂದ್ರಿಯದ ಸ್ಥಿತಿ, ಯಾವುದೋ ಒಂದು ಪ್ರಪಂಚವನ್ನು ತಿಳಿಯುವಂಥ ಸ್ಥಿತಿ, ಸುಖ ದುಃಖ ಲಾಭ ನಷ್ಟ ಮಾನಮಾನ ಯಾವುದೇ ಒಂದು, ಇದು ಅದು ಯಾವುದೋ ಒಂದು, ನಾನು ಇಲ್ಲಿದ್ದೇನೆ, ಈಗ ಇದ್ದೇನೆ, ದೇಶ ಸಂಬಂಧ, ಯಾವುದೋ ಒಂದು ಉಪಾಧಿಯ ಸಂಬಂಧದಲ್ಲಿ ಇದ್ದವನಾಗೆ ನನ್ನ ತನ್ನನ್ನು ನೋಡ್ತಾನೆ. ಅದರಿಂದ ನಾನು ಅಂದರೆ ಈ ಮಿಕ್ಕ ಪ್ರಪಂಚವನ್ನು ನೋಡ್ತಾ ಇದ್ದೀನಿ, ಆ ನೋಡುವವನಾಗಿರುವ ನಾನು ಎಂದು ಒಂದು ನಾನು ಹೆಸರಿನಿಂದ ನೋಡ್ತಾನೆ. ನಾನು ಹೀಗೆ, ನಾನು ಹೀಗೆ ಇಲ್ಲಿ ಹೇಳ್ತಾನೆ. ಆ ನಾನೆಂಬುದೇ ತಪ್ಪು. ಏಕೆ, ನಾನೆಂಬುದು ಅನ್ಯ ಸಂಬಂಧದಿಂದ ಇದೆ. ಯಾವುದೋ ಒಂದು ಸಂಬಂಧ, ಎಲ್ಲ ಸಂಬಂಧಗಳು ನಾನೆಂಬ ವೃತ್ತಿಯೇ ಇಲ್ಲ. ನಾನೆಂಬುದು ವೃತ್ತಿಯೇ ಇಲ್ಲ. ಅದಕ್ಕಾಗಿ ಆತ್ಮ ಇತ್ಯೇವ ಉಪಾಸೀತ, ತನ್ನನ್ನು ಏನೆಂದು ತಿಳ್ಕೊಳ್ಳಬೇಕು. ನಾನು ಪ್ರಪಂಚವು ಹೇಗೆ ಹೀಗೆ ಹೀಗೆ ಎಂದು ಮನಸ್ಸಿಗೆ ಯೋಚನಕ್ಕೆ ಬರುತ್ತದೋ, ನಾನು ನನ್ನ ಯೋಚನಕ್ಕೆ ಬರ್ತಾ ಇದ್ದೇನೆ, ಗಮನಿಸಿ. ಜನರು ತನ್ನನ್ನು ತಾನು ನಾನು ಇಂಥವನು ಹೀಗೆ, ಆ ನಾನು ನಾನು ವೃತ್ತಿ ಇದೆಲ್ಲ ಅದೇ ಸಂಸಾರ. ಅದಕ್ಕಾಗಿ ಆತ್ಮ ಕುರಿತು ಆತ್ಮ ಏನು ಅಂದರೆ ಏನೋ ಒಂದು ಯೋಚನಕ್ಕೆ ಒಂದು ವೃತ್ತಿಗೆ ಸಿಕ್ಕಿಬಿಟ್ಟರೆ ಅದು ಆತ್ಮ ಅಲ್ಲ. ಯಾವುದು ನಿಮಗೆ ವೃತ್ತಿ ಬರುತ್ತಾ ಇದ್ದರೆ ಆತ್ಮ ಕುರಿತು ಅದು ಆತ್ಮ ಅಲ್ಲ. ಅದು ಇದು ನಾನು ಇಂಥವನು ಹೀಗೆ ಅದೆಲ್ಲ ವೃತ್ತಿ, ಅದೆಲ್ಲ ಮನಸ್ಸಿನ ವೃತ್ತಿ, ಅದು ಯಾವುದು ಅಲ್ಲ. ತಾನು ತನ್ನ ಯೋಚನಕ್ಕೆ ಸಿಗಲ್ಲ. ಅಂಥವನು ಇಂಥವನು ಹಾಗೆ ಹೀಗೆ ಯಾವುದು ಸಿಗಲ್ಲ. ನಿನ್ನೆ ಹೇಳಿದ್ದೀವಿ ನೋಡಿ, ಚಿಕ್ಕ ಮಗುವಿಗೆ ನಾನು ಇಂಥವನು ಎಂದು ಯೋಚನೆ ಇರ್ತದೆ. ನಮ್ಮ ಚಿಕ್ಕಂದಿನ ಬಾಲ್ಯಕ್ಕೆ ನೆನಪಿಟ್ಟುಕೊಂಡು ಹೋಗಿ ಹೋಗಿ 5 ವರ್ಷ ಹಿಂದೆ, 10 ವರ್ಷ ಹಿಂದೆ, 20 ವರ್ಷ ಹಿಂದೆ, 30 ವರ್ಷ ಹಿಂದೆ. ಆವಾಗ ಏನೇನೋ ಇನ್ನೂ ಹಿಂದಿನ ಚಿಕ್ಕಂದಿನಕ್ಕೆ ವಯಸ್ಸಿಗೆ ಹೋದರೆ ಚಿಕ್ಕ ಬಾಲ್ಯಕ್ಕೆ ಏನೇನೋ ಕೆಲವು ಒಂದೆರಡು ಘಟನೆಗಳು ನೆನಪುತ್ತದೆ. ಚಿಕ್ಕ ಮಗುವಾಗಿರುವಾಗ ಆಟ ಆಡ್ತಾ ಇದ್ದಾನೆ ಏನೋ ಒಂದೆರಡು ಘಟನೆಗಳು, ಹೆಚ್ಚು ನೆನಪಿಲ್ಲ. ಇನ್ನೂ ಹಿಂದಕ್ಕೆ ಹೋಗು, ಖಾಲಿ ಆಗ್ತದೆ, ಏನು ಗೊತ್ತಾಗಲ್ಲ. ತಾನಿದ್ದಾನೆ, ಆದರೆ ಯಾರಾಗಿದ್ದೇನೆ? ಇನ್ನೂ ಚಿಕ್ಕ ಮಗು, 2-3 ವರ್ಷ ಮಗು, ಏನು ನೆನಪಿಲ್ಲ. ನಾನು ಯಾರೋ, ಹೇಗಿದ್ದೀನೋ, ಯಾವ ಅನುಭವವೋ ಏನೂ ಇಲ್ಲ, ಎಲ್ಲ ಬ್ಲ್ಯಾಂಕ್ ಆಯಿತು. ಅಂದರೆ ನನ್ನ ಕುರಿತು ನಾನು ಇಂಥವನು ಆ ಯೋಚನೆ ಇಲ್ಲ, ಆ ವೃತ್ತಿ ಇಲ್ಲ. ಅಂದರೆ ಅಂಥ ಸ್ಥಿತಿ ಈಗಲೂ ಇದೆ ನಮಗೆ. ಯಾವ ವೃತ್ತಿ ಇಲ್ಲದ ತಾನು, ಇಂಥವನು ಅಂಥವನು ಹಾಗೆ ಹೀಗೆ ಎಂಬ ಯಾವ ವೃತ್ತಿಲ್ಲದ ತಾನು. ಈಗ ಸಾಮಾಜಿಕ ಸಂಬಂಧಗಳಾಗಲಿ, ನನ್ನ ವೈಯಕ್ತಿಕ ರೂಪ ಆಗಲಿ, ನನ್ನ ವ್ಯಕ್ತಿತ್ವ ರೂಪ ಅಥವಾ ಸಾಮಾಜಿಕ ಸಂಬಂಧಗಳು,
ಇದೆಲ್ಲ ನಾನು ಇಂಥವನು ಅದು ಇದು ಹಾಗೆ ಹೀಗೆ ಇದನ್ನೇ ಹೆಚ್ಚೆಚ್ಚೆಚ್ಚೆಚ್ಚು ಇಟ್ಕೊಂಡು ವ್ಯವಹಾರ ಮಾಡ್ತೀವಿ. ನಿಜವಾಗಿ ವ್ಯವಹಾರ ಮಾಡಬೇಕಾದರೆ ಯಾವುದೋ ಒಂದು ನಾನು ಇಂಥವನು ಇಟ್ಕೊಂಡರೆ ವ್ಯವಹಾರ, ಯಾವುದೇ ಒಂದು ನಾನು ಇಟ್ಕೊಂಡು ಅದು ಅದು ತಾನು ಯಾವ ಹೆಸರಿಗೆ ಸಿಗದೆ ನಾನೆಂಬ ವೃತ್ತಿಗೆ ಅಟ್ಕಲ್ಲ. ತಾನು ಇರುವುದು ಎಂಥವರೆಗೆ ಎಷ್ಟುವರೆಗಿದ್ದಾನೆ ಹೇಗಿದ್ದಾನೆ ಅಂದರೆ ಈ ನಾನೆಂಬ ಹೆಸರು ಈ ನಾನೆಂಬ ಮಾತು ಸ್ವಲ್ಪವರೆಗೂ ಹೋಗುತ್ತದೆ, ನಂತರ ಅದು ಬಿಟ್ಟು ಹೋಗ್ತದೆ. ತಾನು ಇರುವ ತಾನಲ್ಲಿ ಯಾವ ನಾನು ನಾನು ಎಂಬ ಹೆಸರು ಪೂರ್ಣವಲ್ಲ. ತನ್ನಿದ್ದೆ ನೋಡಿ, ತನ್ನಿದ್ದೆಯಲ್ಲಿ ಆ ನಾನು ಎಂಬ ಹೆಸರಿಡಕ್ಕಾಗ್ತದೆ. ತನ್ನಿದ್ದೆಯಲ್ಲಿ ನಾನು ಎಂದು ಹೆಸರಿಟ್ಕೊಂಡು ತಿಳ್ಕೊಂಡಿದ್ದೇವೆ. ಎಚ್ಚರಕ್ಕೆ ಬಂದಾಗ ನಾನು ಬರುತ್ತದೆ, ತನ್ನಿದ್ದೆಯಲ್ಲಿ ಅದೂ ಇಲ್ಲ. ಅಂದರೆ ನಾನೆಂಬುದು ಸ್ವಲ್ಪ ಮಟ್ಟಕ್ಕೆ ಹೋಗಿ ಅಲ್ಲೇ ನಿಂತು ಹೋಗ್ತಾ ಇದೆ. ಇನ್ನೂ ಒಳಹೊಕ್ಕು ಹೋದರೆ ಆ ತನ್ನಲ್ಲಿ ಆ ನಾನೆಂಬ ಹೆಸರೇ ಇಲ್ಲ. ಆದ್ದರಿಂದ ನಾನೆಂಬ ವೃತ್ತಿಗೆಯೂ ಸ್ವಲ್ಪ ಮಟ್ಟಿಗೆ ಬಂದು ಬಿದ್ದು ಹೋಗುತ್ತದೆ. ಆ ತಾನೆಂಬ ಆತ್ಮ ಆ ನಾನೆಂಬ ವೃತ್ತಿಯನ್ನು ವ್ಯಾಪಿಸಿ ಮುಚ್ಚಿ ಅದನ್ನು ಬಿಸಾಕಿ ಬಿಸಾಕಿ ಹೇಳ್ಬೋದು, ನುಂಗಿಬಿಟ್ಟು ಹೇಳ್ಬೋದು, ಹೇಗೆ ಹೇಳಿದ್ರೆ ಪರವಾಗಿಲ್ಲ. ಆ ನಾನೆಂಬ ವೃತ್ತಿಯನ್ನು ನುಂಗಿಬಿಟ್ಟು ಇದೇ ನಾನು ಇಂಥವನು ಹೀಗೆ, ಅದಕ್ಕಾಗಿ ತನ್ನನ್ನು ತಾನು ಯೋಚನೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ನಾನು ಯಾರು ಅಂದರೆ ನಾನು ಎನ್ನುವುದೇ ನಾನಲ್ಲ. ನಾನು ಯಾರು ಎಂದಲ್ಲಿ ನಾನು ಇಂಥವನು ಈ ಬುದ್ಧಿ ತಪ್ಪು. ಯಾಕಂದರೆ ಇದು ಒಂದಾನೊಂದು ಸಂದರ್ಭದಲ್ಲಿ ಸಂಬಂಧದಲ್ಲೇ ಬರುತ್ತಾ ಇದೆ. ಇದನ್ನು ಬಿಟ್ಟಾಗ ಯಾವ ಹೆಸರಿಗೆ ಅಟ್ಕಲ್ಲ, ಅದರಲ್ಲಿ ನೀನು ಇಲ್ಲ. ಸಾಮಾನ್ಯವಾಗಿ ನಾನು ಎಂಬ ಮಾತುಗೆ ನೀನು ಸಂಬಂಧ ಇರುತ್ತದೆ. ಇದು ನೀನು ಬಿಟ್ಟು ಮಿಕ್ಕದು ನಾನು ಹೇಳ್ತಾನೆ. ಈ ಆತ್ಮ ಯಾವುದು ಬಿಡಲ್ಲ, ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಲ್ಲ. ಅಂದರೆ ಅರ್ಥವೇನು, ನಾನು ಬುದ್ಧಿ ಹೇಳಬೇಕಾದರೆ ಇದು ಎಂದು ತಿಳ್ಕೊಂಡು ನೀನು ಎಂದು ತಿಳ್ಕೊಂಡು ಇದು ನೀನು ಈ ಎರಡು ಬಿಟ್ಟಾಗ ಮಿಕ್ಕದು ಹೇಳ್ತಾನೆ. ಆತ್ಮ ಮಾತ್ರ ಯಾವುದು ಬಿಟ್ಟಿದ್ದಲ್ಲ, ಯಾವುದಕ್ಕೆ ಮಿಕ್ಕದ್ದಲ್ಲ. ಮಿಕ್ಕದೆಲ್ಲ ಬಿಟ್ಟು ಇದು ಎಂದು ಹೇಳೋಕ್ಕಾಗಲ್ಲ, ಎಲ್ಲವೂ ತಾನೇ. ಅದರಿಂದ ತಾನು ಇದು ತಾನು ಇದಲ್ಲ ಎಂಬುದು ಯಾವುದು ಬಿಡಿಸಕ್ಕಾಗದೇ ಇರುವಂಥ ಅಖಂಡ ಅನಂತ ತಾನು. ಅದರಲ್ಲಿ ಎಲ್ಲರೂ ಸೇರಿಕೊಂಡರು, ಮಿಕ್ಕ ಜನರು ಅದೇ ತಾನು, ಎಲ್ಲರೂ ತದೇ ತಾನು. ಆ ತನಗೆ ಸಿ ನಾನುಗೆ ತನಗೆ ವ್ಯತ್ಯಾಸ ಮಾಡಿ, ನಾನಂದರೆ ನೀನು ಇದು ಅದು ಬಿಟ್ಟು ಮಿಕ್ಕದು ಎಂದು ಹೇಳ್ತೀವಿ. ಅಂದರೆ ನಾನು ಇಷ್ಟು ಮಿಕ್ಕದಲ್ಲ, ಆತ್ಮದಲ್ಲಿ ಇಷ್ಟು ಆತ್ಮ ಮಿಕ್ಕದಲ್ಲ ಎಂದು ಹೇಳೋಕ್ಕಾಗಲ್ಲ. ಯಾವುದನ್ನು ಮಿಕ್ಕ ಎಂದು ಬಿಡಿಸಕ್ಕಾಗದೆ, ಬಿಡಿಸುವುದು ಹೇಳ್ತಾರ, ಮಿಕ್ಕಿಸುವುದು ಹೇಳ್ತಾರ, ಉಳಿಸುವುದು, ಯಾವುದು ಉಳಿಸದೇ ಇರುವುದಿರುತ್ತದಲ್ಲ ಅದು ತಾನು. ಅದರಲ್ಲಿ ಯಾವುದು ಬಿಟ್ಟು ಬಿಟ್ಟಿಲ್ಲ, ಯಾವುದು ಉಳಿದ್ರೆ ಎಲ್ಲವೂ ಸೇರಿಸಿದೆ. ಅದಕ್ಕಾಗಿ ಆತ್ಮ ಇತ್ಯೇವ ಉಪಾಸೀತ, ಅದು ತಾನು, ಅದು ತಾನು ತಾನೇ ಇದೆ. ನಾವು ಯಾವ ಪ್ರಯತ್ನ ಮಾಡಬೇಕಾಗ, ಇಂಥವನು ಎಂದು ಹೆಸರು ವೃತ್ತಿಯೂ ಬೇಕಾಗಿಲ್ಲ. ಎಲ್ಲ ವೃತ್ತಿಗಳು ಬಿದ್ದು ಹೋಗುತ್ತವೆ, ತಾನು ಸ್ವಯಂ ಆಗಿರುತ್ತದೆ. ವೃತ್ತಿ ಬೇಕಾಗಿಲ್ಲ. ಎಚ್ಚರದ ಅರಿವಿಗೆ ನೋಡಿ, ಮಿಕ್ಕ ಯಾವುದೇ ಪದಾರ್ಥ ಪುಸ್ತಕ ಎಂದು ಹೇಳಿದ್ದರೆ ಪುಸ್ತಕದ ವೃತ್ತಿ ಮನಸ್ಸಿಗೂ ಬಂದರೆ ಗೊತ್ತಾಗ್ತದೆ, ಓ ಇದು ಪುಸ್ತಕ. ಕೆಲವೊಮ್ಮೆ ಗೊತ್ತಾಗದಿದ್ದರೆ ಅವ್ರು ಹೇಳ್ತಾನೆ, ನೀವೇನು ಹೇಳಿದ್ದೀರಿ, ಅದೇನು ಅದೇನು, ಅವ್ರು ಸರಿಯಾಗಿ ಕೇಳಲಿಲ್ಲ, ಯಾರು ಮಾತಾಡಿಬಿಟ್ಟರು. ನಾನು ನೀವೇನು ಹೇಳಿದ್ರಿ, ಪುಸ್ಸು ಅದೇನದು, ಪುಸ್ಸದು ಅದು ಪೂರ್ತಿ ಕೇಳಲಿಲ್ಲ. ಅಂದರೆ ಏನು ಪೂರ್ತಿ ಕೇಳಲಿಲ್ಲ ಅಂದರೆ ಹೇಗೆ ಗೊತ್ತಾಗ್ತದೆ ಅದು ಏನದು ಏನದು ಅಂದರೆ ಮನಸ್ಸುಗೂ ಖಾಲಿ ಆಗ್ತಾ ಇದೆ. ಅಂದರೆ ಮನಸ್ಸುಗೂ ನೀವು ಏನೋ ಹೇಳಿದ್ದೀರಿ ಅದು ಏನೋ ಅನಿಸುತ್ತಾ ಇದೆ, ಅದು ಏನು ಎಂದು ಗೊತ್ತಾಗ್ತಾ ಇಲ್ಲ. ಏಕೆ ಅಂದರೆ ಪುಸ್ತಕ ಎಂದು ಪೂರ್ತಿ ಕೇಳಿದ್ರೆ ಓ ಅದ ಪುಸ್ತಕ ಗೊತ್ತಾಯಿತು, ಪುಸ್ತಕ ಅಂದರೆ ಏನು ಗೊತ್ತಾಯಿತು ಅಂದರೆ ಏನು, ಮನಸ್ಸಿಗೆ ವೃತ್ತಿ ಬಂತು, ಪುಸ್ತಕ ಎಂದು ವೃತ್ತಿ ಬಂತು. ಅವರಿಗೆ ಸರಿಯಾಗಿ ಕೇಳಿಸಲಿಲ್ಲ, ಮಧ್ಯದಲ್ಲಿ ಮಾತಾಡಿದ್ದರಂದರೆ ಮೈಂಡು ಖಾಲಿ ಆಗ್ತಾ ಇದೆ, ಏನೋ ಏನೋ ಅನಿಸುತ್ತಾ ಇದೆ, ಅಲ್ಲಿ ಏನು ರೂಪನೇ ಬರ್ತಾ ಇಲ್ಲ, ಮನಸ್ಸಿಗೆ ಯೋಚನೆ ವೃತ್ತಿ ಬರ್ತಾ ಇಲ್ಲ. ವೃತ್ತಿ ಬಂದಿದೆ ಅಂದರೆ ಓ ಇದ ಗೊತ್ತಾಯ್ತು ಹೇಳ್ತಾರೆ. ಅಂದರೆ ಗೋಡೆ ಗೊತ್ತಾಯಿತು, ಮರ ಗೊತ್ತಾಯಿತು, ಮನುಷ್ಯ ಗೊತ್ತಾಯಿತು, ಬೆಟ್ಟ ನದಿ ಸೂರ್ಯ ಚಂದ್ರ ನಕ್ಷತ್ರ ಯಾವುದೇ ತಗೋ, ಟೇಬಲ್ ಯಾವುದೇ, ಚಾಪೆ ಮನೆ ಅಂದರೆ ಭೂಮಿ, ಯಾವುದೇ ಒಂದು ವಸ್ತು ಇದು ಅಂದರೆ ವೃತ್ತಿ ಬಂದರೆ ಗೊತ್ತಾಯ್ತು ಗೊತ್ತಾಯ್ತು ಹೇಳ್ತಾರೆ. ವೃತ್ತಿ ಬರುತ್ತಾ ಇಲ್ಲ ಅಂದರೆ ಅವ್ರು ಏನೇನು ಹೇಳಿದ ನನಗೇನು ಅರ್ಥವಾಗಲಿಲ್ಲ, ಅರ್ಥವಾಗಲಿಲ್ಲ ಅಂದರೆ ವೃತ್ತಿ ಆಗಲಿಲ್ಲ. ಏನೇನೋ ಏನೇನು ಅನಿಸುತ್ತಾ ಇತ್ತು, ಮನಸ್ಸಿಗೆ ವೃತ್ತಿ ಬರ್ತಾ ಇಲ್ಲ. ಮನಸ್ಸಿಗೆ ವೃತ್ತಿ ಬರೆದಿದ್ದರೆ ಅದು ಗೊತ್ತೇ ಆಗಲ್ಲ. ಹಾಗೆ ಮನಸ್ಸಿಗೆ ವೃತ್ತಿ ಬಂದರೆ ಗೊತ್ತಾಯಿತು ಹೇಳ್ತು. ಪ್ರಪಂಚದಲ್ಲಿ ಯಾವುದೇ ಆಗಲಿ ವೃತ್ತಿ ಬಂದರೆ ಗೊತ್ತಾಯಿತು ಹೇಳ್ತೀವಿ, ವೃತ್ತಿ ಬರದಿದ್ದರೆ ಗೊತ್ತಾಗಲ್ಲ. ಹಾಗೆ ಪ್ರಪಂಚದ ಎಲ್ಲ ಪದಾರ್ಥಗಳು ವೃತ್ತಿ ಬರಬೇಕು. ಆದರೆ ಎಚ್ಚರ ಎಂದು ಹೇಳ್ತೀನಿ ನಾನು, ವೃತ್ತಿ ಬರಬೇಕಾ?
ನೋಡಿ, ಮಿಕ್ಕದ ಪುಸ್ತಕ ಅಂದರೆ ನಿಮಗೆ ಮನಸ್ಸಿಗೆ ವೃತ್ತಿ ಆಗಬೇಕು, ಆವಾಗ ನೆನಪಾಗ್ತದೆ. ಬೆಟ್ಟ ಹಾಂ ಬರಬೇಕು, ಬರೆದಿದ್ದರೆ ಸ್ವಲ್ಪ ಕಾಯಬೇಕು. ಏನದು ಏನದು ಹೇಳಿ ಮತ್ತೊಂದು ಸಲ ಹೇಳಿ. ಬೆಟ್ಟ ಬೆಟ್ಟ ಅಂದರೆ ಏನು ಇದೆ? ಹಾಂ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಹೇಳಿ. ಈಗ ಗೊತ್ತಾಯ್ತು ಅಂದರೆ ಏನು? ಆ ವೃತ್ತಿ ಬರಬೇಕು ಮನಸ್ಸಿನಲ್ಲಿ, ವೃತ್ತಿ ತಯಾರಾದರೆ ಹಾಂ ಗೊತ್ತಾಯ್ತು ಹೇಳ್ತಾ. ಹಾಗೆ ಎಚ್ಚರ ಎಂದು ಹೇಳಿದ್ದೀನಿ, ವೃತ್ತಿ ಬರಬೇಕಾ? ವೃತ್ತಿ ಬಂದ ನಂತರ ಎಚ್ಚರ ಗೊತ್ತಾಗ್ತದೆ. ಮಿಕ್ಕ ಪದಾರ್ಥಗಳು ವೃತ್ತಿ ಬಂದ ನಂತರ ಪದಾರ್ಥ ನೆನಪಾಗ್ತದೆ, ಪದಾರ್ಥ ಗೊತ್ತಾಗ್ತದೆ. ಎಚ್ಚರ ಅಂದರೆ ವೃತ್ತಿ ಬಂದ ನಂತರ ಗೊತ್ತಾಗಲ್ಲ, ಎಚ್ಚರ ಮೊದಲೇ ಇದೆ, ಇರುವ ಎಚ್ಚರದಲ್ಲಿ ವೃತ್ತಿ ಬರುತ್ತೆ. ವ್ಯತ್ಯಾಸ ಮಾಡಿ, ಮಿಕ್ಕ ಪದಾರ್ಥಗಳೆಲ್ಲ ಮನಸ್ಸಿಗೆ ವೃತ್ತಿಯಾದಾಗ ಗೊತ್ತಾಗ್ತದೆ. ಎಚ್ಚರ ಎಂದು ಹೇಳಿದರೆ, ಎಚ್ಚರ ಎಂದು ಹೇಳಿದರೆ ಯಾವ ವೃತ್ತಿ ಬರಲ್ಲ, ಎಲ್ಲ ವೃತ್ತಿಗಳು ನಿಂತು ಹೋಗುವುದೇ ಎಚ್ಚರ ಅಲ್ಲವೇ? ಇನ್ನು ಯಾವ ವೃತ್ತಿ ಬರಲ್ಲ? ನಿಮಗೆ ಸರಿಯಾಗಿ ಕೇಳಿಸದಿದ್ದರೆ ಅದೇನು ಅದೇನು ಮತ್ತೊಂದು ಕೇಳ್ತೀರಿ. ಎಚ್ಚರ ಎಂದು ಸರಿಯಾಗಿ ಕೇಳಿಸಿತು, ಸರಿಯಾಗಿ ಕೇಳಿಸದಿದ್ದರೆ ಮತ್ತೊಂದು ಸಲ ಕೇಳಿ ಆ ವೃತ್ತಿ ಬರುವವರೆಗೂ ಕಾಯ್ದು ಆ ವೃತ್ತಿ ಬರೆಸ್ಕೊಳ್ತೀರಿ, ಅಂದರೆ ಆ ವೃತ್ತಿ ಬರುವ ಹಾಗೆ ನೋಡ್ತೀರಿ. ಆದರೆ ಎಚ್ಚರ ಎಂದು ಹೇಳಿದರೆ ಯಾವ ಒಂದಾನೊಂದು ವೃತ್ತಿ ಇಲ್ಲ, ಅದು ಇದು ಇಲ್ಲಿ ಅಲ್ಲಿ ಹಾಗೆ ಹೀಗೆ ಯಾವುದಿಲ್ಲ, ಎಲ್ಲ ವೃತ್ತಿಗಳು ನಿಂತು ಹೋಯಿತು. ಈಗ ಇರುವುದೇ ಎಚ್ಚರ ಅಲ್ಲ, ಎಚ್ಚರಕ್ಕೆ ಹೊಸ ವೃತ್ತಿ ಬೇಕಾಗಿಲ್ಲ, ಇರುವ ಎಚ್ಚರದಲ್ಲೇ ವೃತ್ತಿಗಳು ಬರುತ್ತವೆ. ಹಾಗೆ ಇದು ಹಾಗೆ ಸಾಕ್ಷಿ ಅಂದರೆ ಏನು, ಆತ್ಮ ಅಂದರೆ ಏನು? ಇನ್ನು ಹೊಸ ವೃತ್ತಿ ಬರಬೇಕಾ? ವೃತ್ತಿ ಬಂದರೆ ಅದು ಅನಾತ್ಮ ಆಯಿತು. ಹಾಂ, ನಾನು ಎಂಬ ವೃತ್ತಿ, ನಾನು ಎಂಬ ವೃತ್ತಿಯು ಅನಾತ್ಮವೇ. ಏಕೆ? ಇದನ್ನು ತಿಳಿಯುವ ನಾನು, ನಾನು ವೃತ್ತಿ ಹೇಗಾಗ್ತದೆ ನೋಡಿ. ಮಿಕ್ಕ ವೃತ್ತಿ ಪ್ರಪಂಚ ವೃತ್ತಿ ಹೇಗಾಗ್ತದೆ, ನಾನು ವೃತ್ತಿ ಹೇಗಾಗ್ತದೆ ನೋಡಿ. ನಾನು ವೃತ್ತಿಯು ವೃತ್ತಿ, ಅದರ ವ್ಯತ್ಯಾಸ ಇದೆ. ಪ್ರಪಂಚ ವೃತ್ತಿ ಪುಸ್ತಕ ಎಂದು ಹೇಳಿದ್ದರೆ ಮಿಕ್ಕ ಪ್ರಪಂಚದಿಂದ ಬಿಡಿಸಿ ಇದು ಒಂದು ಮಾತ್ರ ಇಟ್ಕೊಳ್ತದೆ. ಇದು ಒಂದು ಇಟ್ಕೊಂಡು ಮಿಕ್ಕದೆಲ್ಲ ಪಕ್ಕಕ್ಕೆ ಹಾಕ್ತದೆ, ಮಿಕ್ಕದೆಲ್ಲ ಪಕ್ಕಕ್ಕೆ ಹಾಕಿ ಇದು ಒಂದನ್ನು ಎಂದು ಒಟ್ಟು ಪ್ರಪಂಚದಿಂದ, ದೊಡ್ಡ ಪ್ರಪಂಚದಿಂದ ಬಿಡಿಸಿ ಇದನ್ನು ಮಾತ್ರ ದೃಷ್ಟಿ ಇಟ್ಟರೆ ಪುಸ್ತಕ ಗೊತ್ತಾಗ್ತದೆ. ಮರ ಅಂದರೆ ಏನು? ಮಿಕ್ಕದೆಲ್ಲ ಪಕ್ಕಕ್ಕಿಟ್ಟು ಮರ ಮೇಲೆ ದೃಷ್ಟಿ ಇಟ್ಟರೆ ದೃಷ್ಟ. ಅಂದರೆ ಯಾವುದೋ ಒಂದಾನೊಂದು ಮಾತ್ರ ಹಿಡ್ಕೊಂಡು ಮಿಕ್ಕದೆಲ್ಲ ಪಕ್ಕಕ್ಕೆ ಬಿಟ್ಟರೆ ಅದು ತಿಳಿಯುವುದು. ಮನಸ್ಸು ಹೀಗೇ ತಿಳಿಯುತ್ತದೆ, ಬೇರೆ ಬಗ್ಗೆ ತಿಳಿಯುವ ಬಗೆನೇ ಇಲ್ಲ. ಹಾಗೆ ನಾನು ಎಂದರೆ ಏನಿದೆ, ಹೇಗೆ ತಿಳ್ಕೊಳ್ತದೆ ನಾನೆಂಬುದು? ಹೇಗೆ ತಿಳ್ಕೊಳ್ತದೆ ನಾನು ಎಂಬುದು ವೃತ್ತಿ ಹೇಗೆ ತಯಾರಾಗ್ತದೆ? ಮಿಕ್ಕದು ಅಲ್ಲ, ಆದರೆ ಮಿಕ್ಕಕ್ಕಿಂತ ಬಿಡಿಯಾಗಿದ್ದೇನೆ, ಮಿಕ್ಕದು ಇಟ್ಟುಕೊಂಡು ಪಕ್ಕಕ್ಕೆ ಇಟ್ಕೊಳ್ತದೆ, ಅದನ್ನು ನಾನು ವೃತ್ತಿ. ನಾನೆಂಬ ವೃತ್ತಿ ಮಿಕ್ಕ ವೃತ್ತಿ, ನಾನೆಂಬ ವೃತ್ತಿ ಏನು ಮಾಡ್ತದೆ? ಮಿಕ್ಕದು ಅಲ್ಲ. ಹೇಗೆ? ಪುಸ್ತಕ ಅಂದರೆ ಇದು, ಇದು ಎಂಬ ಇದಂ ರೂಪ ಪ್ರಪಂಚ ಅಂದರೆ ಜ್ಞೇಯ, ಅಹಂ ಇದಂ, ನಾನು ಇದು. ಇದು ಎಂಬ ಪ್ರಪಂಚದಲ್ಲಿ ಮಿಕ್ಕದೆಲ್ಲ ಬಿಡಿಸಿ ಒಂದು ಪುಸ್ತಕವನ್ನು ಇಟ್ಕೊಂಡು ಮಿಕ್ಕದೆಲ್ಲ ಪಕ್ಕಕ್ಕೆ ಹಾಕ್ತದೆ, ಅದು ಆ ಪದ್ಧತಿ ಆಯಿತು. ಇದು ಎಂಬಾಗಿ ತಿಳಿಯುವ ಪದಾರ್ಥಗಳಲ್ಲಿ ಒಂದು ಪುಸ್ತಕವನ್ನು ತಿಳಿಯುವಾಗ ಮಿಕ್ಕವನ್ನು ಪಕ್ಕಕ್ಕಿಟ್ಟು ಹೇಗೆ ತಿಳಿಯುತ್ತದೋ ಗೊತ್ತಾಯಿತು. ಈಗ ನಾನೆಂಬ ಪ್ರತ್ಯಯ ಹೇಗಾಗ್ತದೆ ನೋಡೋಣ. ನಾನೆಂಬ ಪ್ರತ್ಯಯ ಆಗಬೇಕಾದರೆ ಒಟ್ಟು ಪ್ರಪಂಚದಲ್ಲಿ ಮಿಕ್ಕ ಎಂದು ಬಿಟ್ಟು ನಾನನ್ನು ಇಟ್ಕೊಳ್ತಾನೆ. ಇದು ಬಿಡಿಸುವುದೇ ಅಹಂಬುದ್ಧಿ, ಇದು ಉಳಿಸುವುದೇ ಅಹಂಬುದ್ಧಿಯು ಹಾಗೆ ಮಾಡುತ್ತದೆ. ಮಿಕ್ಕದು ಉಳಿಸಿ ಇದು ಮಾತ್ರ ಇಟ್ಕೊಳ್ತದೆ. ಆದರೆ ಇನ್ನೊಂದು ವ್ಯತ್ಯಾಸ ಏನೆಂದರೆ, ಇದರಲ್ಲಿ ಈ ಅಹಂಬುದ್ಧಿ ಯಾವುದೋ ಒಂದು ಇದಮ್ಮನ್ನು ತಿಳಿಯುತ್ತೋ ಅಹಂಬುದ್ಧಿ ಹುಟ್ಟುತ್ತದೆ. ಪುಸ್ತಕ ತಿಳಿಯುವಾಗ ತಿಳಿಯುವವನಿದ್ದರೆ ಪುಸ್ತಕ ತಿಳಿಯುತ್ತದೆ, ತಿಳಿಯುವವನನ್ನು ಇಲ್ಲದಿದ್ದರೆ ಪುಸ್ತಕವೇ ತಿಳಿಯಲ್ಲ ಅಲ್ಲ. ತಿಳಿಯುವ ಜ್ಞಾತ ಪ್ರಮಾತೃ, ಜ್ಞಾತೃ ಪ್ರಮಾತೃವಿಗೆ ವಿಷಯ ತಿಳಿಯುತ್ತದೆ. ನಾನು ಜ್ಞಾತೃ ಪ್ರಮಾತೃವಿಲ್ಲದಿದ್ದರೆ ಪುಸ್ತಕ ಗೊತ್ತಾಗಲ್ಲ, ಯಾವುದೇ ಪ್ರಪಂಚ ಗೊತ್ತಾಗಲ್ಲ. ಹಾಗೆ ಪ್ರಮಾತೃವೂ ಹಾಗೆ ಸಿ ಪ್ರಮೇಯ ತಿಳಿಯುವುದಕ್ಕೆ ಪ್ರಮಾತೃ ಹೇಗೆ ಬೇಕೋ, ಪ್ರಮಾತೃ ತಿಳಿಯುವುದಕ್ಕೆ ಪ್ರಮೇಯ ಬೇಕು. ಅದು ಅಲ್ಲೇ ಇದೆ ನೋಡಿ. ಸಿ ಯಾವುದೋ ಒಂದನ್ನು ನೋಡುವುದಕ್ಕೆ ನಾನಿರುವವನು ಬೇಕು. ಪ್ರಮಾತೃವಿದ್ದರೆ ಇದು 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 ಎಂದು ತಿಳ್ಕೊಳ್ತೀನಿ. ಯಾವುದೋ ಒಂದು ಇದು ಗೊತ್ತಾಗಬೇಕಂದರೆ ನಾನಿರಬೇಕು. ನಾನು ಬುದ್ಧಿ ಇದ್ದರೆ ಇದು ಎಂದು ಗೊತ್ತಾಗ್ತದೆ. ಹಾಗೆ ಇದು ಎಂದು ತಿಳಿಯುವುದಕ್ಕೆ ನಾನು ಬೇಕು ಎಂದು ಹೇಳಿದ್ದೀನಿ. ನಾನೆಂಬ ವೃತ್ತಿಗೆ ಇದು ಬೇಕು ಅದು ಬೇಕು ನೋಡಿ. ನಾನೆಂಬ ವೃತ್ತಿ ಇದು ಎಂದು ಗೊತ್ತಾಗಲ್ಲ. ಅದು ವಿಚಿತ್ರ ಏನಂದರೆ, ನಾನು ನಾನೆಂಬ ವೃತ್ತಿ ನಮ್ಮಲ್ಲಿ ಹುಟ್ಟುವಾಗ ಹೇಗೆ ಗೊತ್ತಾಗ್ತದೆ? ನಾನು ವೃತ್ತಿ ಪುಸ್ತಕ ತಿಳಿಯುವಾಗ ಪುಸ್ತಕ ಗೊತ್ತಾಯಿತು, ಗೋಡೆ ತಿಳಿಯುವಾಗ ಗೋಡೆ ಗೊತ್ತು, ಮಿಕ್ಕದೆಲ್ಲ ಗೊತ್ತಾಯಿತು, ಒಂದು 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 ತಿಳ್ಕೊಂಡಿದ್ದು. ನಾನು ಎಂದು ಹೇಳಿದಾಗ ಮಿಕ್ಕದೆಲ್ಲ ಬಿಟ್ಟು ಕೇವಲ ನಾನು ತಿಳಿಯಕ್ಕಾಗ್ತದೆ?
ಪುಸ್ತಕ ತಿಳಿಯಬೇಕಂದ್ರೆ ಮಿಕ್ಕ ಪ್ರಪಂಚ ಬಿಟ್ಟು ಪುಸ್ತಕ ಇಟ್ಕೊಳ್ತೀವಿ, ಗೋಡೆ ಅಂದರೆ ಮಿಕ್ಕದಲ್ಲೇ ಬಿಟ್ಕೊಳ್ಳಿ ಹಾಗೆ ಆಗ್ತದೆ. ಹಾಗೆ ನಾನು ಎಂಬ ಪ್ರತ್ಯಯ ಬರುವಾಗ ಮಿಕ್ಕ ಪ್ರಪಂಚ ಬಿಟ್ಟು ಕೇವಲ ನಾನು ಇರುತ್ತದೆ, ಮಿಕ್ಕ ಪ್ರಪಂಚವೆಲ್ಲ ವಿಷಾಕ್ಬಿಟ್ಟರೆ ನಾನು ಬಿದ್ದು ಹೋಗ್ತದೆ. ನಾನೆಂಬುದು ಪ್ರಪಂಚದಲ್ಲಿ ಯಾವುದೋ ಒಂದನ್ನು ತಿಳಿಯುತ್ತಾ ಇರುವುದೇ ನಾನು, ಯಾವುದೋ ಒಂದನ್ನು ಜ್ಞೇಯವನ್ನು ತಿಳಿಯುತ್ತಾ ನಾನು, ಜ್ಞೇಯವನ್ನು ತಿಳಿಯುತ್ತಾ ನಾನು, ಜ್ಞೇಯ ಬಿಟ್ಟರೆ ನಾನೇ ಇರಲ್ಲ. ಅದಕ್ಕಾಗಿ ಇಲ್ಲಿ ಆತ್ಮ ಇತ್ಯೇವ ಉಪಾಸೀತ, ಯಾವುದೋ ಒಂದನ್ನು ತಿಳಿಯುತ್ತಾ ಅಲ್ಲ, ಯಾವುದೋ ಒಂದನ್ನು ಅಂದರೆ ಜ್ಞೇಯ ಸಂಬಂಧದಲ್ಲಿ ಜ್ಞಾತೃವಾಗುತ್ತಾನೆ. ಎಲ್ಲ ಜ್ಞೇಯ ಸಂಬಂಧಗಳನ್ನು ಬಿಡಿಸಿದ ಜ್ಞಾತೃವೇ ಇಲ್ಲ. ಜ್ಞೇಯ ಸಂಬಂಧಗಳೆಲ್ಲ ಬಿಟ್ಟುಬಿಟ್ರೆ, ಒಟ್ಟು ಅವಸ್ಥೆ ಬಿಟ್ಟುಬಿಟ್ರೆ ಜ್ಞಾತೃ ಇಲ್ಲ. ಆವಾಗ ಏನಾಗ್ತಾನೆ, ತಾನೇ ತಾನು ಆ ಒಟ್ಟು ಅವಸ್ಥೆಯನ್ನು ನುಂಗಿ ಬಿಟ್ಟ. ಅದಕ್ಕಾಗಿ ಆತ್ಮ ಇತ್ಯೇವ ಉಪಾಸೀತ, ತಾನು ಯಾರು ಅಂದರೆ ತಾನು ಎಂಬುದು ಯಾವ ಹೆಸರಿಡಕ್ಕಾಗಲ್ಲ. ಏಕೆಂದರೆ ಯಾವ ಸಂಬಂಧದಲ್ಲಿ ನಾನಿಲ್ಲ ಇದನ್ನು ತಿಳಿಯುತ್ತಾ ನಾನು. ಜ್ಞಾತೃ ಸಾಮಾನ್ಯವಾಗಿ ಜ್ಞೇಯ ಸಂಬಂಧದಲ್ಲೇ ಇರುತ್ತದೆ, ಜ್ಞೇಯ ಸಂಬಂಧದಲ್ಲಿ ಜ್ಞಾತೃ ಬರುತ್ತದೆ. ಇದನ್ನು ತಿಳಿಯುತ್ತಾ ನಾನಿದ್ದೇನೆ, ಇದು ಎಂದು ಬಿಟ್ಟುಬಿಡಿ, ಈ ತಿಳಿಯುವನು ನಾನೆಂಬುದು ಬಿಟ್ಟು ಹೋಗ್ತದೆ, ಅರಿವು ಮಾತ್ರ ಉಳಿಯುತ್ತದೆ. ಅಂದರೆ ಏನು, ಅದು ಇದು ಎಂಬುದು ಜ್ಞಾತೃಜ್ಞೇಯವೆಂಬ ದ್ವೈತ ತನ್ನಲ್ಲೇ ಮುಳುಗಿ ಹೋಗುತ್ತದೆ. ಜ್ಞಾತೃಜ್ಞೇಯವೆಂಬ ಸಂಬಂಧ ತನ್ನಲ್ಲೇ ಮುಳುಗಿ ಹೋಗುವುದರಿಂದ ತಾನು ಅರಿವು ಮಾತ್ರ ಇರುತ್ತಾನೆ. ಅದನ್ನು ಆತ್ಮ, ಆತ್ಮ ಇತ್ಯೇವ ಉಪಾಸೀತ ಏತೇ ಅತ್ರ ಏತೇ ಸರ್ವಮೇಕೀಭವಂತಿ. ಈ ಒಂದು ಆತ್ಮದಲ್ಲಿ ಇಡೀ ಬ್ರಹ್ಮಾಂಡ ಸೇರಿಕೊಂಡು ಬಿಡುತ್ತದೆ. ಈಗ ಬಿಡಿಯಾಗಿ ಯಾವುದು ಉಳಿಯಲ್ಲ. ತದೇತತ್ ಪದನೀಯಮಸ್ಯ ಸರ್ವಸ್ಯ ಯದಯಮಾತ್ಮ. ಇದನ್ನು ಹೀಗೆ ಪದನೀಯಂ ಅಂದರೆ ಏನು, ಹೆಜ್ಜೆಯ ಗುರುತುಗಳನ್ನು ಹಿಡ್ಕೊಂಡು, ಪದನೀಯಂ ಅಂದರೆ ಸರ್ಚಿಂಗ್ ಅನ್ವೇಷಣ, ಅದನ್ನು ಹಿಂಬಾಲಿಸಿ ಪಡ್ಕೊಳ್ಳಬೇಕು. ಈಗ ನಾವು ಯಾವುದನ್ನು ಹಿಂಬಾಲಿಸಿ ಆತ್ಮವನ್ನು ಪಡ್ಕೊಳ್ಳಬೇಕು? ಈ ನಾನು ನಾನೆಂಬ ಪ್ರತ್ಯಯ ಇದೆ ನೋಡಿ, ಈ ನಾನು 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 ತಾನು ತಾನೆಂಬ, ತಾನು ಎಂಬ ನಾನೆಂಬ ವೃತ್ತಿ ಇದೆ. ಆ ವೃತ್ತನ್ನು ಹಿಡ್ಕೊಂಡು ಅನ್ವೇಷಣೆ ಮಾಡಬೇಕು. ಈ ನಾನೆಂಬ ವೃತ್ತಿ ಎಷ್ಟೊತ್ತಿರುತ್ತದೆ, ಯಾವುದಿರುತ್ತದೆ? ನಾನೆಂಬ ವೃತ್ತಿ ಹುಡುಕು, ಹುಡುಕಿ 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 ನಾನೆಂಬ ವೃತ್ತಿಗೆ ಒಂದು ಕೊನೆ ಬರುತ್ತದೆ, ಅದು ಜಾರಿ ಹೋಗುತ್ತದೆ, ತಾನು ಮಾತ್ರ ಉಳಿಯುತ್ತದೆ. ಆ ನಾನೆಂಬ ವೃತ್ತಿ ಸ್ವಲ್ಪ ಮಟ್ಟಿಗೆ ಹೋಗ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಪಂಚವನ್ನು ಯೋಚನೆ ಮಾಡ್ತಾ ಇದ್ದರೆ ನಾನು ವೃತ್ತಿ ಇರುತ್ತದೆ. ಪ್ರಪಂಚ, ಇಡೀ ಪ್ರಪಂಚ ಬಿಟ್ಟರೆ ನಾನು ವೃತ್ತಿ ನಿಂತು ಹೋಗ್ತದೆ. ನಿಂತು ಹೋಗಿ ಯಾವುದಿರುತ್ತದೋ ಅಲ್ಲಿ ನೀವು ಪದಗಳ ಚಿಹ್ನಗಳನ್ನು, ಅಂದರೆ ಏನು, ಹೆಜ್ಜೆಯ ಚಿಹ್ನಗಳನ್ನು ಹಿಡ್ಕೊಂಡು ಹೋಗ್ತೀವಿ. ಅದು ನಾನೆಂಬ ಹೆಜ್ಜೆಯ ವೃತ್ತಿಗಳನ್ನು ಹಿಡ್ಕೊಂಡು ಹೋಗಬೇಕು. ಪದನೀಯಂ ಎಂದು ಹೇಳುತ್ತೆ. ಕೊನೆಗೆ ಅದು ಬಿದ್ದು ಹೋಗುತ್ತದೆ. ಏಕೆ? ನಾನಿಗೆ ಸ್ಥಾನವಿಲ್ಲ. ಇದಂ ಸಂಬಂಧದಲ್ಲೇ ಅಹಂ ಇರುತ್ತದೆ. ಇದಂ ಸಂಬಂಧ ಬಿಟ್ಟು ಬಿಟ್ಟರೆ ನಾನು ಇದಂ ಸಂಬಂಧ ಜೊತೆಗೇ ಬಿದ್ದು ಹೋಗ್ತದೆ ಒಟ್ಟಿಗೆ. ಆವಾಗ ಪದೇನ ಅನ್ವಿಂದೇತ್ ಏವಂ, ಹೀಗೆ ಅದು ಹೋಗಿಬಿಟ್ರೆ ತಾನೇ ಉಳಿಯುತ್ತೆ. ಇತಿ ಪ್ರಾಣಾದಿಮಾನ ಅನಂತೋ ಸರ್ವಾನ್ ವ್ಯಾಪ್ನೋತಿ ಇತಿ ಆತ್ಮಾಯಂ ಇತಿ ಯೋ ವೇದ ಸಕೃತ್ ಸ್ನವಿತ್. ಅದರಿಂದ ಎಲ್ಲವನ್ನು ವ್ಯಾಪಿಸಿದ್ದಾನೆ. ವ್ಯಾಪಿಸಿದ್ದಾನೆ ಅಂದರೆ ನುಂಗಿಬಿಟ್ಟ ಎಂದರ್ಥ. ವ್ಯಾಪಿಸಿದ್ದಾನೆ ಅಂದರೆ ಅದು ಇಟ್ಟು ಮೇಲೆಯಿಂದ ಇದ್ದ ಎಂದಲ್ಲ. ವ್ಯಾಪನ ಅಂದರೆ ಏನು, ಅದೇ ನುಂಗಿಬಿಟ್ಟ, ಅದು ಬೇರೆ ಇಲ್ಲ. ಯಾವುದು ವ್ಯಾಪಿಸ್ತಾನೋ ಅದನ್ನು ನುಂಗೇ ಬಿಡ್ತಾನೆ. ಚಿನ್ನ ಆಭರಣವನ್ನು ವ್ಯಾಪಿಸಿದೆ ಅಂದರೆ ಅರ್ಥವೇನು, ಚಿನ್ನವೇ ಇದೆ, ಆಭರಣ ಇಲ್ಲ ಎಂದರ್ಥ. ಅಷ್ಟೇ, ವ್ಯಾಪನಂ ಅಂದರೆ ತಾನೇ ತಾನು, ಇನ್ನೊಂದಿಲ್ಲ. ವ್ಯಾಪನಂ ಅಂದರೆ ಚಾಪೆ ಎಲ್ಲ ಹರಡಿಕೊಂಡಿದೆ ಹಾಗಲ್ಲ. ನೀರೆಲ್ಲ ಈ ರೂಮ್ನಲ್ಲಿ ಹಾಕಿಬಿಟ್ರೆ ಅಂದರೆ ಏನು, ಕೆಳಗೆ ಭೂಮಿ ಇರುತ್ತದೆ, ಮೇಲೆ ನೀರು ಬರುತ್ತದೆ. ಅದಲ್ಲ, ಅದು ಎರಡು ದ್ವೈತ ಇದ್ದೇ ಇರುತ್ತೆ. ಆ ತರಹ ವ್ಯಾಪನ ಅಲ್ಲ, ಇದು ಅದ್ವಿತೀಯ ವ್ಯಾಪನ. ಅದಕ್ಕಾಗಿ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ವ್ಯಾಪನಂ ಎಂದು ಹೇಳಿ ವ್ಯಾಪ್ಯ ವ್ಯಾಪಕತಾ ಮಿಥ್ಯಾ, ಅದು ಮತ್ತೆ ಇನ್ನೊಂದು ಹೆಜ್ಜೆ ಹೇಳ್ಕೊಡ್ತಾರೆ. ವ್ಯಾಪನವೆಂಬುದು ಪ್ರಕ್ರಿಯೆ. ಓಕೆ, ಇದೆಲ್ಲ ಹೇಳಿಬಿಟ್ಟು ನಿಮಗೆ ಇನ್ನೂ ಕನ್ಫ್ಯೂಸ್ ಹೆಚ್ಚಾಗ್ತದೆ. ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ, ನಾವು ಏನು ಹೇಳಿದ್ವಿ, ಹೋಲಿಸ್ತಾ ಹೋದರೆ ಕೆಲವರಿಗೆ ಆ ಸೂಕ್ಷ್ಮ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಅದು ಬಿಡಿ, ನಮ್ಮ ತಿಳ್ಕೊಂಡು ಸಾಕು. ಅದು ಹೇಳ್ತಾ ಇದ್ದರೆ ಕೆಲವರಿಗೆ ಅರ್ಥವೇ ಆಗ್ತಾ ಇಲ್ಲ. ಅವರು ವ್ಯಾಪ್ಯ ವ್ಯಾಪಕತ ಅಂದರೆ ವ್ಯಾಪನ ಮಾಡುವುದು ಒಂದು, ಅಂದರೆ ಕಾರ್ಪೆಟ್ ತಂದು ಇದೆಲ್ಲ ಹಾಕಿಬಿಡ್ತೀವಿ ನೋಡಿ, ಪೇಂಟಿಂಗ್ ಇದೆಲ್ಲ ಗೋಡೆಯನ್ನು ವ್ಯಾಪಿಸುತ್ತದೆ. ಸಿಮೆಂಟು, ಸಿಮೆಂಟ್ ಏನು ಮಾಡ್ತದೆ, ಇಟ್ಕೆ ಗೋಡೆಯನ್ನು ವ್ಯಾಪಿಸ್ತದೆ. ಅಂದರೆ ಏನು, ಇಟ್ಕೆ ಇರುತ್ತದೆ, ಸಿಮೆಂಟ್ ಮೇಲದಿಂದ ಎಲ್ಲ ಹಾಕಿಬಿಡ್ತೀವಿ. ಅಂದರೆ ಏನು, ಒಳಗೆ ಇಟ್ಕೆ ಇದೆ, ಸಿಮೆಂಟ್ ಇದೆ ಅಂದರೆ ಎರಡಾಯಿತು. ಹಾಗಲ್ಲ, ಚಿನ್ನ ಆಭರಣವನ್ನು ವ್ಯಾಪಿಸುತ್ತದೆ, ಮಣ್ಣು ಮಡಿಕೆಯನ್ನು ವ್ಯಾಪಿಸ್ತದೆ. ಆ ಅರ್ಥದಲ್ಲಿ
ವ್ಯಾಪಿಸುವುದಂದ್ರೇನು? ತಾನೇ ಉಳಿಯುತ್ತಾನೆ, ಎಲ್ಲವೂ ಉನ್ನುಂಗೆ ಬಿಟ್ಟ ಬಿಡಿಯಾಗಿ ಇಲ್ಲ ಎಂದ ಅರ್ಥ. ಅರ್ಥದಲ್ಲಿ ತಗೊಳ್ಬೇಕು. ಆದ್ದರಿಂದ ಈ ಆತ್ಮ ಎಂಬುದು ಎಲ್ಲವನ್ನು ವ್ಯಾಪಿಸ್ತದೆ, ಇನ್ನೊಬ್ಬನು ಎನ್ನುವುದು ಇಲ್ಲ, ಇನ್ನೊಬ್ಬರೆನ್ನುವುದು ತಾನೇ. ಕನಸಿನಲ್ಲಿ ಕಂಡು ಬಂದಿರುವ ಮಿಕ್ಕ ಜನರು ಅವರು ಎಲ್ಲಿದ್ದಾರೆ? ಎಚ್ಚರದ ಸಾಕ್ಷಿಗೆ ಅಥವಾ ಕನಸಿನ ಸಾಕ್ಷಿಗೆ ಕನಸಿನಲ್ಲಿ ಕಂಡು ಬಂದಿರುವ ವ್ಯಕ್ತಿಗಳು ಬಿಡಿಯಾಗಿದ್ದಾರೆ, ಅವರೆಲ್ಲರೂ ತಾನೆ. ಹಾಗೆ ಕೃತ್ಸ್ನವಿತು ಅವನೇ ಪೂರ್ಣ ಸರ್ವಜ್ಞ, ಮಿಕ್ಕ ಎಲ್ಲರ ಅಲ್ಪಜ್ಞ. ಅಲ್ಪಜ್ಞ ಅಂದರೆ ಪ್ರಮಾತು, ಸರ್ವಜ್ಞ ಅಂದರೆ ಸಾಕ್ಷಿ. ನೋಡಿ, ಅಲ್ಪಜ್ಞ ಅಲ್ಪಜ್ಞ ಅಂದರೆ ಏನು? ಯಾವುದೋ ಒಂದನ್ನು ತಿಳಿಯುವರು ಅಲ್ಪಜ್ಞ, ತಿಳಿಯುವುದಕ್ಕೆ ಯಾವುದೋ ಉಳಿಯಲ್ಲ ಅಂದರೆ ಸರ್ವಜ್ಞ. ನೋಡಿ, ತಿಳಿಯುವುದು ಇನ್ನೂ ಉಳಿದಿದೆ, ಸ್ವಲ್ಪ ತಿಳ್ಕೊಂಡೆ ಇನ್ನೂ ಸ್ವಲ್ಪ ಉಳಿದಿದೆ, ಸ್ವಲ್ಪ ತಿಳ್ಕೊಂಡೆ ಇನ್ನೂ ಸ್ವಲ್ಪ ಉಳಿದಿದೆ. ಪ್ರಮಾತೃವಾಗಿ ನೀವು ತಿಳ್ಕೊಂಡುವಕ್ಕೆ ಪ್ರಯತ್ನ ಮಾಡಿದ್ದರೆ ಸ್ವಲ್ಪ ತಿಳಿದಿತ್ತು, ಸ್ವಲ್ಪ ತಿಳಿಯಿತು, ಇನ್ನೂ ಸ್ವಲ್ಪ ಉಳಿದಿದೆ, ಸ್ವಲ್ಪ ತಿಳಿಯಿತು, ಇನ್ನೂ ಸ್ವಲ್ಪ ಉಳಿದಿದೆ. ಆ ಸ್ಥಿತಿಯಲ್ಲಿ ಅದು ಅಲ್ಪಜ್ಞ, ಪೂರ್ಣ ಜ್ಞಾನವಾಗುವುದಲ್ಲ. ಸಾಕ್ಷಿ ಸರ್ವಜ್ಞ ಏಕೆ? ತಿಳಿಯುವುದಕ್ಕೆ ಯಾವುದೋ ಉಳಿಯಲ್ಲ, ಎಲ್ಲವೂ ಅರಿವೇ ಆಗಿಬಿಟ್ಟಿತು. ಈಗ ಇನ್ನೇನಿದೆ ತಿಳಿಯುವುದಕ್ಕೆ? ತಿಳಿಯುವುದಕ್ಕೆ ಯಾವುದು ಉಳಿಯಲ್ಲವೋ, ಅವಸ್ಥವೇ ಉಳಿಯಲ್ಲವೋ, ಎಲ್ಲವೂ ತನ್ನ ಅರಿವೇ ಆಯಿತೋ, ಅದು ಸಾಕ್ಷಿ. ಸಾಕ್ಷಿ ಸರ್ವಜ್ಞ ಅಂದರೆ ಅರಿವೇ ಸರ್ವಜ್ಞ. ಹೀಗೆ ಹೇಳಿದ. ಈಗ ಇದಕ್ಕೆ ಇದು ಬೃಹದಾರಣ್ಯ ವಾಕ್ಯದ ಅರ್ಥ ಹೇಳಿ ಮುಂದೆ ಒಂದು ವಾಕ್ಯ ಸ್ಮೃತಿ ವಾಕ್ಯ ಉದಾಹರಿಸ್ತಾರೆ. ಸ್ಮೃತಿ ಅಂದರೆ ಭಗವದ್ಗೀತ. ಇನ್ನೇನು? ಸರ್ವಂ ಸಮಾಪ್ನೋಷಿ ತಥೋತಿ ಸರ್ವ. ಇದು ಒಳ್ಳೆಯ ಮಾತನಾಡು. ಸರ್ವಂ ಸಮಾಪ್ನೋಷಿ, ಎಲ್ಲವನ್ನು ವ್ಯಾಪಿಸ್ತಾನೆ. ವ್ಯಾಪಿಸ್ತಾನೆ ಅಂದರೆ ಅರ್ಥವೇನು? ಎಲ್ಲವೂ ತಾನೇ. ಆ ಮುಂದಿನ ವಾಕ್ಯ ಚೆನ್ನಾಗಿದೆ. ಭಗವದ್ಗೀತಾ ಸಂಕ್ಷಿಪ್ತವಾಗಿದ್ದರೂ ಉಪನಿಷತ್ತು ಮಂತ್ರಗಳನ್ನು ಸೇರಿಸಿಬಿಟ್ಟರೆ ದಪ್ಪದಾಗುತ್ತದೆ. ಭಗವದ್ಗೀತ ಸಂಕ್ಷಿಪ್ತವೇ, ಬಟ್ ಉಪನಿಷತ್ತಿನಲ್ಲಿ ಎಲ್ಲ ಐಡಿಯಾಸ್ ಬಂದಿವೆ. ಒಂದು ಉಪನಿಷತ್ತಿನಲ್ಲಿರುವುದೆಲ್ಲ ಬಂದಿದೆ. ಒಂದು ಎರಡನೇದೇನೆಂದರೆ, ಉಪನಿಷತ್ತಿನಲ್ಲಿ ಯಾವ ಯಾವುದು ತಿಳ್ಕೊಳ್ಳಬೇಕೋ ಅದರ ಸ್ಪಷ್ಟತ ಒಂದು ವ್ಯಾಖ್ಯಾನ ರೂಪ, ಸಂಕ್ಷಿಪ್ತ ವ್ಯಾಖ್ಯಾನ. ಅತಿ ಅಂದರೆ ಅಲ್ಪ ಶಬ್ದಗಳಲ್ಲಿಯೂ ಅದನ್ನು ಬಿಡಿಸಿರುವುದು. ವ್ಯಾಖ್ಯಾನ ಹೇಳ್ತಾರೆ, ವಿವರಣ ಹೇಳ್ತಾರೆ, ಬಿಡಿಸುವುದು. ಎಲ್ಲೋ ಒಂದು ಕಡೆ ಅದರ ಕ್ಲಾರಿಫಿಕೇಶನ್, ಅದರ ಸ್ಪಷ್ಟೀಕರಣ, ಅದರ ಬಿಡಿಸುವುದು ಗೀತದಲ್ಲಿ ಕಂಡು ಬರ್ತದೆ. ವ್ಯಾಪಿಸುವುದೆಂದರೇನು? ಸರ್ವಂ ಸಮಾಪ್ನೋಷಿ ತಥೋತಿ ಸರ್ವ. 11ನೇ ಅಧ್ಯಾಯ, ಎಲ್ಲವನ್ನು ವ್ಯಾಪಿಸ್ತೀವಿ. ವ್ಯಾಪಿಸ್ತೀವಿ ಅಂದರೇನು? ನೀನೇ ಅದು. ವ್ಯಾಪಿಸುವುದಂದರೆ ಅದು ಎಂಬುದಿಲ್ಲ, ನೀನೇ ಅದಾಗಿದ್ದೀ, ಅದೇ ವ್ಯಾಪನ. ವ್ಯಾಪಿಸುವುದಂದರೆ ತಾನೇ ಆಗಿರುವುದು ಎಂದು ಭಗವದ್ಗೀತ ಕ್ಲಾರಿಫೈ ಮಾಡಿತ್ತು, ಸ್ಪಷ್ಟತೆ ಮಾಡಿತ್ತು. ಎಸ್ತು ನೈವಂ. ಈಗ ಮುಂದಿದ್ದು ಉಪಸಂಹಾರ ಮಾಡ್ತಾ ಇದ್ದ ಈ ಉತ್ತರದ, ಈ ಗುರುಗಳು ಹೇಳುವ ಉತ್ತರಕ್ಕೆ ಉಪಸಂಹಾರ ಅದು ಹೇಳೋಣ. ಎಸ್ ಓಕೆ, ನಾನೇ ಹೇಳಿಬಿಡ್ತೀನಿ. ಎಸ್ತು ನೈವಂ ಏಕಯೈವ ಅವಸ್ಥೆಯ ಪರೀಕ್ಷಿತೆಯ ದ್ವಾಭ್ಯಮೇವ ಸರ್ವಾತ್ಮತ್ವ ಅನುಭವಿತು ಪಾರಯತಿ. ಯಾರು ಹೀಗೆ ಒಂದು ಅವಸ್ಥೆಯಿಂದ, ಕೇವಲ ಎಚ್ಚರ ಅವಸ್ಥೆಯ ಪರೀಕ್ಷೆಯಿಂದ ಆತ್ಮವನ್ನು ಯಾರು ತಿಳ್ಕೊಳ್ತಾರೋ ಅವರನ್ನು ಬಿಡಿ. ಅಥವಾ ಎರಡು ಅವಸ್ಥೆಗಳು, ಎಚ್ಚರ ಕನಸು ಎಂಬ ಎರಡು ಅವಸ್ಥೆಗಳ ವಿಚಾರದಿಂದ ಆತ್ಮವನ್ನು ತಿಳ್ಕೊಳ್ತಾರೋ, ತಿಳ್ಕೊಳ್ತಾರೆ ಅಂದರೆ ಅರ್ಥ ಸಿ, ತಿಳ್ಕೊಳ್ಳುವುದಂದರೆ ಪ್ರಮಾತೃತ್ವ ಬಿಟ್ಟು ಇರುವುದೆಂದ ಅರ್ಥ. ತಿಳ್ಕೊಳ್ಳುವುದಂದರೆ ಹೊರಗಿಂದ ಏನೋ ಬಂದು ತಿಳಿಯುತ್ತದೆ ಎಂದು ಹಾಗೆ ತಿಳ್ಕೊಳ್ಳುವ. ನಿಜವಾಗಿ ತಿಳ್ಕೊಳ್ಳುವುದು ಬಿಡುತ್ತಾನೆ ಎಂದ ಅರ್ಥ. ಪ್ರಮಾತೃವಾಗಿ ಪ್ರಮೇಯವನ್ನು ತಿಳ್ಕೊಳ್ತಾ ಇದ್ದಾನೆ. ಇಲ್ಲಿ ಆತ್ಮವನ್ನು ತಿಳ್ಕೊಳ್ತಾನೆ ಅಂದರೆ ಅರ್ಥವೇನು? ಪ್ರಮಾತೃವಾಗಿರುವುದು ಬಿಟ್ಟು ಬಿಟ್ಟು ಇರುತ್ತಾನೆ ಅಷ್ಟೇ. ಪ್ರಮಾತೃವಾಗಿರುವುದಂದ್ರೇನು? ಎರಡನೆಯ ಸಂಬಂಧದ ಅರಿವು, ಅರಿವಿನಲ್ಲಿ ಎರಡನೆಯ ಸಂಬಂಧ ಬಿಡುತ್ತಾನೆ. ಎರಡನೆಯ ಸಂಬಂಧವಿಲ್ಲದ ಅರಿವು ಮಾತ್ರ ಉಳಿಯುತ್ತದೆ. ನೋಡಿ, ಎರಡನೆಯ ಸಂಬಂಧದ ಅರಿವು ಪ್ರಮಾತೃ, ಎರಡನೆಯ ಸಂಬಂಧ ಬಿಟ್ಟಿರುವ ಅರಿವು ಸಾಕ್ಷಿ. ಅದಕ್ಕೆ ಹೇಳಲ್ಲ, ನಾನು ಹಿಂದೆ ಹೇಳುತ್ತಿದ್ದೆ, ಇವತ್ತು ಹೇಳ್ತೇನೆ, ತುಂಬ ದಿವಸ ಆಯಿತು. ಉದಾಹರಣೆ, ಒಂದು ದೀಪದ ಬೆಳಕು ಇದೆ ಅಥವಾ ಲೈಟೋ ಯಾವುದೋ. ಈ ಬೆಳಕು, ಈ ದೀಪದಿಂದ ಬೆಳಕು ಹೋಗಿ ಎಲ್ಲ ಕಡೆ ಹರಡುತ್ತದೆ ಅಲ್ಲ, ಎಲ್ಲ ಕಡೆ ಹರಡುತ್ತಾ ಇದೆ. ಅದನ್ನು ಅಲ್ಲಿ ಒಂದು ಪುಸ್ತಕ ಬಿದ್ದಿದೆ. ಪುಸ್ತಕದ ಯಾವುದೋ ಒಂದು ವಸ್ತು, ಪುಸ್ತಕ ಇಟ್ಕೊಳ್ಳೋಣ. ಈ ಪುಸ್ತಕ ನೋಡಿದ್ದರೆ ಪುಸ್ತಕ ಕಂಡು ಬರ್ತಾ ಇದೆ ಅಂತ ಹೇಳ್ತೀವಿ. ಪುಸ್ತಕ ಕಂಡು ಬರುತ್ತಾ ಇದೆ ಅಂದರೆ ಅರ್ಥವೇನೆಂದರೆ, ಈ ಬೆಳಕಿನಲ್ಲಿ, ಈ ಬೆಳಕು ಒಟ್ಟು ಬೆಳಕೇನು ಬೇಕಾಗಿಲ್ಲ ಪುಸ್ತಕ ನೋಡಲಿಕ್ಕೆ. ಈ ಪುಸ್ತಕ ನೋಡುವುದಕ್ಕೆ ಈ ದೀಪದ ಎಷ್ಟು ಬೆಳಕಿದೆಯೋ ಒಟ್ಟು ಬೆಳಕೇನು ಬೇಕಾಗಿಲ್ಲ ಅಲ್ಲವೇ.
ಈ ಬೆಳಕು ಪುಸ್ತಕ ಮೇಲೆ ಬೀಳುತ್ತಾ ಇದೆ, ಪುಸ್ತಕವನ್ನು ದಾಟಿ ಸುತ್ತಮುತ್ತಲೂ ಎಲ್ಲ ರೂಮ್ ಎಲ್ಲ ಬೆಳಗುತ್ತಾ ಇದೆ. ಆವಾಗ ನಾವು ಪುಸ್ತಕ ಮೇಲೆ ಅಟೆನ್ಷನ್ ಇಟ್ಟರೆ ಪುಸ್ತಕ ಮೇಲೆ ಎಷ್ಟು ಬೆಳಕು ಬೀಳುತ್ತದೋ, ಎಷ್ಟು ಬೆಳಕು ಬೇಕೋ ಅದನ್ನೇ ಇಟ್ಕೊಂಡು ಮಿಕ್ಕದು ಬೇಕಾಗಿಲ್ಲ. ಏಕೆ ಇದೇ ಇಟ್ಕೊಂಡು ನೋಡಿ, ಬೆಳಕು ಬಂದು ಈ ಪುಸ್ತಕ ಮೇಲೆ ಬಿದ್ದು ಸ್ವಲ್ಪ ಭಾಗ ಈ ಸೈಡ್, ಸ್ವಲ್ಪ ಭಾಗ ಈ ಸೈಡ್, ಸ್ವಲ್ಪ ಇಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತು ಬೆಳಕು ಹೋಗುತ್ತಾ ಇದೆ, ಸ್ವಲ್ಪ ಮಾತ್ರ ಇದರ ಮೇಲೆ ಬೀಳುತ್ತಾ ಇದೆ. ಎಷ್ಟು ಭಾಗ ಬೀಳುತ್ತದೋ ಅಷ್ಟೇ ಸಾಕು ಪುಸ್ತಕವನ್ನು ನೋಡಲಿಕ್ಕೆ, ಮಿಕ್ಕ ಬೆಳಕು ಪುಸ್ತಕ ನೋಡಲಿಕ್ಕೆ ಬೇಕಾಗಿಲ್ಲ. ಅದು ಎಕ್ಸ್ಟ್ರಾ, ಅತಿರಿಕ್ತ ಎಕ್ಸ್ಟ್ರಾ ಆಯಿತು. ಆದರೆ ಇದು ನೋಡಿ, ಎಷ್ಟು ಬೆಳಕು ಪುಸ್ತಕ ಮೇಲೆ ಬಿದ್ದಿತೋ, ಎಷ್ಟು ಬೆಳಕು ಈ ಪುಸ್ತಕ ಮೇಲೆ ಬಿದ್ದಿತೋ ಅಷ್ಟೇ ಆ ಪುಸ್ತಕ ಸೈಡ್ನಿಂದ ಅಷ್ಟೇ ಬೆಳಕಿಟ್ಕೊಂಡು ಬೆಳಕಿನ ಸೈಡಿಗೆ ಹೋಗಿ, ಬೆಳಕಂದರೆ ದೀಪದ ಸೈಡ್, ಈ ಎಷ್ಟು ಬಿದ್ದಿತೋ ಅಷ್ಟೇ ಕೈಯನ್ನಿಟ್ಕೊಂಡು ಅದೇ ಸೈಡ್ ಹೋಗಿ, ಇಷ್ಟೇ ಇಷ್ಟೇ ಇಷ್ಟೇ. ನೀವು ಬೆಳಕಿನ ಸೈಡ್ಗೆ ಬಂದರೆ ಏನಾಗುತ್ತದೆ, ಇಷ್ಟು ಬೆಳಕು ಪುಸ್ತಕವನ್ನು ಮಾತ್ರ ನೋಡಿರುವ ಬೆಳಕಿದೆಯಲ್ಲ ಅದು ಪ್ರಮಾತ್ರ. ಏಕೆ, ಪುಸ್ತಕವನ್ನು ಬೆಳಗುವುದಕ್ಕೆ ಇಷ್ಟೇ ಬೆಳಕು ಸಾಕು, ಮಿಕ್ಕ ಬೆಳಕೆಲ್ಲ ಬೇಕಾಗಿಲ್ಲ. ಎಷ್ಟು ಬೆಳಕು ಪುಸ್ತಕವನ್ನು ತಿಳಿಯುವುದಕ್ಕೆ ಬೇಕೋ ಅಷ್ಟನ್ನು ಪ್ರಮಾತ್ರ ಹೇಳ್ತೀವಿ. ಇಷ್ಟೇ ಬೆಳಕು ಮತ್ತೆ ಇನ್ನೊಂದು ವಸ್ತು ಮೇಲೆ ಬಿದ್ದರೆ ಆ ಇನ್ನೊಂದು ವಸ್ತುವಿನ ಪ್ರಮಾತ್ರ, ಇನ್ನೊಂದು ವಸ್ತು ಇನ್ನೊಂದು ವಸ್ತು, ಇಷ್ಟೇ ಬೆಳಕು ಇನ್ನೊಂದು ಇನ್ನೊಂದು ಇನ್ನೊಂದು, ಒಂದು ನಂತರ ಒಂದು, ಒಂದು ನಂತರ ಒಂದು ತಿಳಿಯುತ್ತಾ ಇರುತ್ತೆ. ಆದರೆ ಇಲ್ಲಿ ನೋಡಿ, ಈ ಬೆಳಕನ್ನು ಪುಸ್ತಕ ಇಟ್ಟುಕೊಂಡಾಗ, ಪುಸ್ತಕ ಇಟ್ಟುಕೊಂಡು ನೋಡಿದಾಗ ಪುಸ್ತಕವನ್ನು ಬೆಳಗಿಸುವ ಬೆಳಕು ಮಿಕ್ಕ ಬೆಳಕು ಎಂದು ವಿಂಗಡಾಗುತ್ತದೆ. ಪುಸ್ತಕವನ್ನು ಬೆಳಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಕ ಬೆಳಕು, ಬೆಳಕನ್ನು ಎರಡು ವಿಂಗಡ ಮಾಡಬಹುದು. ಆದರೆ ಪುಸ್ತಕವನ್ನು ಬಿಟ್ಟು ನೀವು ಬೆಳಕಿನ ಸೈಡ್ಗೆ ಬರುತ್ತಾ 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 ಇದ್ದರೆ ಈ ಬೆಳಕು ಮಿಕ್ಕ ಬೆಳಕು ಆ ವಿಂಗಡ ಕಂಡು ಬರ್ತದೆ. ಯಾಕೆ ಎಲ್ಲವೂ ಒಂದೇ, ಏಕೆಂದರೆ ಈ ಬೆಳಕು ಆ ಬೆಳಕು, ಬೆಳಕಿನಿಂದ ದೀಪದಿಂದ ಹೊರಡುವ ಬೆಳಕಿನಲ್ಲಿ ಪುಸ್ತಕದ ಬೆಳಕು ಇನ್ನೊಂದು ಬೆಳಕಿನಲ್ಲಿ ಏನು ವ್ಯತ್ಯಾಸ ಇದೆ, ಎಲ್ಲ ಒಂದೇ ಒಂದು ಅಖಂಡ ಬೆಳಕು ಅಲ್ಲ. ಹಾಗೆ ಯಾವ ಅರಿವು ಒಂದಾನೊಂದನ್ನು ತಿಳಿಯುತ್ತದೋ ಅದು ಪ್ರಮಾತ್ರವಾಗುತ್ತದೆ. ಪ್ರಮಾತ್ರಕ್ಕೆ ಸಾಕ್ಷಿಕ ವ್ಯತ್ಯಾಸವೇನು ಅಂದರೆ, ಪುಸ್ತಕವನ್ನು ಬೆಳಗುವ ಬೆಳಕು ಒಟ್ಟು ಬೆಳಕು, ಇದಕ್ಕೇನು ವ್ಯತ್ಯಾಸವೇನು? ಪುಸ್ತಕವನ್ನು ಬೆಳಗುವ ಬೆಳಕು, ಬೆಳಗಿಸುವ ಬೆಳಕು, ಒಟ್ಟು ಬೆಳಕು, ಟೋಟಲ್ ಬೆಳಕು, ಈ ಎರಡಕ್ಕೆ ವ್ಯತ್ಯಾಸವೇನು? ಎರಡಕ್ಕೆ ವ್ಯತ್ಯಾಸ ಇಲ್ಲವೇ ಇಲ್ಲ. ವ್ಯತ್ಯಾಸ ಕಲ್ಪಿತ. ಹೇಗೆ ಕಲ್ಪಿತ ಅಂದರೆ, ಪುಸ್ತಕದ ದೃಷ್ಟಿಯ ನೋಡುವಾಗ ಪುಸ್ತಕ ಮೇಲೆ ಬಿದ್ದ ಬೆಳಕನ್ನು ಹಿಡ್ಕೊಂಡು ಪುಸ್ತಕ ಸೈಡ್ನಿಂದ ಬರುತ್ತಾ ಇದ್ದರೆ ಇದು ಮಿಕ್ಕ ಎಂದು ಕಲ್ಪಿತ ಅನಿಸುತ್ತದೆ. ನೀವು ಪುಸ್ತಕವನ್ನು ಬಿಟ್ಟು ಎಷ್ಟೆಷ್ಟು ಈ ಸೈಡ್ಗೆ ಬರ್ತಾ ಇದ್ದೀರೋ ಅದು ಇದು ಒಂದೇ ಇಲ್ಲವೇ ಇಲ್ಲ. ಹಾಗೆ ನಾನು ಇದನ್ನು ತಿಳಿಯುತ್ತಾ ಇದ್ದೇನೆ, ಗೋಡೆಯನ್ನು, ಪುಸ್ತಕವನ್ನು, ಮರವನ್ನು, ಟೇಬಲನ್ನು, ಪ್ರಪಂಚವನ್ನು, ಒಂದೊಂದು ಒಂದೊಂದು ತಿಳಿಯುತ್ತಾ ಇದ್ದರೆ ನಮ್ಮಲ್ಲಿರುವ ಯಾವ ಅರಿವು ಒಂದೊಂದು ಒಂದೊಂದನ್ನು ತಿಳಿಯುತ್ತದೋ ಅಷ್ಟರಿವು ಪ್ರಮಾತ್ರ. ನಾನು ಇದನ್ನು ತಿಳಿಯುತ್ತಾ ಇದ್ದೇನೆ, ಇದನ್ನು ತಿಳಿಯುತ್ತಾ ಇದ್ದೇನೆ, ಇದನ್ನು ತಿಳಿಯುತ್ತಾ ಇದ್ದೇನೆ, ಯಾವುದೋ ಒಂದೊಂದು ಒಂದೊಂದು ತಿಳಿಯುತ್ತಾ ಇದ್ದೇನೆ ಅನಿಸುವುದು ಪ್ರಮಾತ್ರ. ಅದೇ ಹೇಗೆ ನಾವು ಪುಸ್ತಕವನ್ನು ಬಿಟ್ಟು ಬೆಳಕಿನ ಸೈಡ್ಗೆ ಬಂದರೆ ಆ ವ್ಯತ್ಯಾಸವಿಲ್ಲ, ಹಾಗೆಯೇ ಇಲ್ಲಿಯೂ ತಿಳಿಯುವ ಪ್ರಪಂಚವನ್ನು ಬಿಟ್ಟು ತಿಳುವಳಿಕೆ ಸೈಡಿರಿ, ಅರಿವು ಮಾತ್ರ ಇದ್ದರೆ ಪ್ರಪಂಚವನ್ನು ತಿಳಿಯುವ ಅರಿವು, ಪ್ರಪಂಚ ಬಿಟ್ಟಿರುವ ಅರಿವು ವ್ಯತ್ಯಾಸ ಇದೆಯಾ? ಸುಷುಪ್ತಿಯಲ್ಲಿ ಪ್ರಪಂಚ ಬಿಟ್ಟು ಹೋಯಿತು, ಇಲ್ಲಿ ಪ್ರಪಂಚ ಇದೆ. ಪ್ರಪಂಚವನ್ನು ತಿಳಿಯುವ ಅರಿವು, ಪ್ರಪಂಚವನ್ನು ಬಿಟ್ಟಾಗ ತಿಳಿಯುವ ಅರಿವು, ಆ ತಿಳುವಳಿಕೆಗಳು ಎರಡ, ಅರಿವುಗಳು ಎರಡ, ಒಂದೇ ಅರಿವು ಅಲ್ಲವೇ? ಅದೇ ಅರಿವಿನಲ್ಲಿ ಪುಸ್ತಕ ಇರಬಹುದು, ಚಾಪೆ ಇರಬಹುದು, ಇನ್ನೊಂದಿರಬಹುದು, ಯಾವುದೇ ಇರದೇ ಇರಬಹುದು, ಯಾವುದೇ ಇರಲಿ ಬಿಡಲಿ ನಮಗೇನು ವ್ಯತ್ಯಾಸ? ಕೈ ಇರಬಹುದು, ಕೈ ಹೋಗಲಬಹುದು, ಬೆಳಕು ಮಾತ್ರ ಬೆಳಕೆ ಅಲ್ಲವೇ? ಬೆಳಕನ್ನು ಕೈಗೆ ಮಾತ್ರ ಪರಿಮಿತ ಮಾಡಲ್ಲವಲ್ಲ, ಹಾಗೆ ಅರಿವನ್ನು ತಿಳಿಯಲ್ಪಡುವ ಪ್ರಪಂಚಕ್ಕೆ ಪರಿಮಿತ ಮಾಡಲ್ಲ. ಪ್ರಪಂಚ ಕಂಡು ಬಂದರೆ ಆಗ ಬರಲಿ, ಪ್ರಪಂಚ ಹೋದರೆ ಹೋಗಲಿ, ಅರಿವು ಮಾತ್ರ ಇರುತ್ತೆ. ಹೀಗೆ ಅರಿವು ಇದನ್ನು ತಿಳಿಯುತ್ತೇನೆ ಅಂದರೆ ಪ್ರಮಾತ, ಇದು ಅದು ಯಾವ ವ್ಯತ್ಯಾಸವಿಲ್ಲದೆ ತಿಳಿಯಲ್ಪಡುವುದೆಲ್ಲ ಬಿಟ್ಟರೆ ಅದೇ ಸಾಕ್ಷಿ. ಅದರಿಂದ ಸಾಕ್ಷಿಗೆ ಪ್ರಮಾತ್ರಕ್ಕೆ ವ್ಯತ್ಯಾಸವಿಲ್ಲ. ಪ್ರಪಂಚ ಸಂಬಂಧ ಇಟ್ಕೊಂಡರೆ ಪ್ರಮಾತೃ ಹೇಳ್ತೀರಿ, ಪ್ರಪಂಚ ಸಂಬಂಧ ಬಿಟ್ಟರೆ ಪ್ರಮಾತೃಗೆ ಪ್ರಮಾತೃವಿನ ನೋಡಿ ಇಷ್ಟು ಬೆಳಕು ಪುಸ್ತಕವನ್ನು ಬೆಳಗುವುದು ಇಷ್ಟು ಎನ್ನುವುದು ಆ ವಿಂಗಡ ಬಿಟ್ಟುಬಿಡ್ತದೆ ಅಷ್ಟೇ. ಪ್ರಮಾತೃವಿನ ವಿಂಗಡ ಬಿಟ್ಟರೆ ಅವನೇ ಸಾಕ್ಷಿ. ಸಿ, ಇಷ್ಟು ಬೆಳಕು ಪುಸ್ತಕವನ್ನು ಬೆಳಗುತ್ತದೆ ಎಂದು ಇಷ್ಟು ಬೆಳಕು ಮಿಕ್ಕ ಬೆಳಕಿನಿಂದ ವಿಂಗಡ ಮಾಡಿದ್ದೀಯಲ್ಲ, ವಿಂಗಡ ಹೇಗೆ ಮಾಡಿದ್ದಿ, ಅದರಲ್ಲಿದೆಯಾ? ಇಲ್ಲ,
ಕಲ್ಪಿತದ್ದು. ಕಲ್ಪಿಸಿದ್ದೀವಿ ಹೇಗೆ? ಪುಸ್ತಕ ಸಂಬಂಧವನ್ನು ನೋಡುವುದರಿಂದ ಇಷ್ಟು ಮಿಕ್ಕ ಎಂದು ವಿಂಗಡಿಸಿದ್ದೀವಿ. ಪುಸ್ತಕ ಸಂಬಂಧ ಬಿಡಿ, ಆ ಸೈಡ್ನಿಂದ ನೋಡಬೇಡಿ. ಪುಸ್ತಕ ಸಂಬಂಧ ಬಿಡುವುದು ಅಂದರೆ ಪುಸ್ತಕ ಸೈಡ್ನಿಂದ ಬರಬೇಡಿ, ಇಲ್ಲೇ ಇದೆ, ಇದು ಇದು ವಿಂಗಡನೆ ಹೋಗುತ್ತವೆ. ಹಾಗೆ ಪ್ರಮಾತೃ ಸಾಕ್ಷಿ ವಿಂಗಡನೆ ಇಲ್ಲ. ಹೊರಗಿನ ವಸ್ತುವಿನ ಸಂಬಂಧದಿಂದ ಇಷ್ಟು ಪ್ರಮಾತೃ, ಇಷ್ಟು ತಿಳಿಯುವವನು ಪ್ರಮಾತೃ ಎಂದು ಹೆಸರಿಡ್ತೀವಿ. ಆ ಪ್ರಪಂಚ ಸಂಬಂಧ ಬಿಡು, ಇಲ್ಲಿ ನೋಡುವವನಿಗೆ ನಾನು ಪ್ರಮಾತೃವ ಸಾಕ್ಷಿಯ ವ್ಯತ್ಯಾಸನಿಲ್ಲವೇ, ಎಲ್ಲವೂ ಒಂದೇ ಯಾರಿಗೂ. ಹಾಗೆ ಪ್ರಮಾತೃತ್ವ ಬಿಟ್ಟು ಸಾಕ್ಷಿ ಆಗುವುದಂದರೆ ಪ್ರಪಂಚ ಸಂಬಂಧ ಬಿಟ್ಟು ಇರುವುದೇ, ಅದೇ ಸಾಕ್ಷಿ ಅಷ್ಟೆ. ತಾನೇ ತಾನು ತಾನು ಎಲ್ಲವನ್ನೂ ತಿಳಿ, ಅಂದರೆ ಇದನ್ನೇ ತಿಳಿಯುವುದಲ್ಲ, ಇದಾಗಲಿ ಇನ್ನೊಂದಾಗಲಿ ತಿಳುವಳಿಕೆ ನಾನು. ಟಾರ್ಚ್ ಲೈಟ್ ಆನ್ ಮಾಡುವುದಕ್ಕೆ ಟಾರ್ಚ್ ಲೈಟ್ ಆನ್ ಮಾಡಪ್ಪ ಪುಸ್ತಕ ನೋಡ್ತೀನಿ ಅಂದರೆ ಯಾವ ಟಾರ್ಚ್ ಲೈಟು? ಪುಸ್ತಕ ನೋಡುವ ಟಾರ್ಚ್ ಲೈಟಾ, ಚಾಪೆ ನೋಡುವ ಟಾರ್ಚ್ ಲೈಟಾ ಎಂದು ಒಂದೊಂದಕ್ಕೆ ಒಂದೊಂದು ಬೆಳಕಿರುತ್ತದೆ. ಒಂದೊಂದು ವಸ್ತುವಿಗೆ ಒಂದೊಂದು ತರಹ ಬೆಳಕಿರುತ್ತದೆ, ಒಂದೇ ಬೆಳಕಿನಲ್ಲಿ ಎಲ್ಲ ಕಂಡು ಬರ್ತದೆ. ಆದ್ದರಿಂದ ಆ ಬೆಳಕು ಈ ಬೆಳಕು ವಿಂಗಡ ಮಾಡಬೇಡಿ, ಎಲ್ಲವೂ ಒಂದೇ ಟೈಪ್. ಅದರಿಂದ ಇದನ್ನು ತಿಳಿಯುವುದು ಅದನ್ನು ತಿಳಿಯುವುದಲ್ಲ, ತಿಳಿವಳಿಕೆ ಮಾತ್ರ ಅಷ್ಟೆ. ಇದನ್ನರಿಯುವುದು ಅದನ್ನರಿಯುವುದಲ್ಲ, ಅರಿವು ಮಾತ್ರ, ಅರಿವು 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 ಹಾಗಿರಲಿ, ಅದು ಸಾಕ್ಷಿ. ಆದ್ದರಿಂದ ಹೀಗೆ ಅವನು ಸರ್ವತ್ವ ಅನುಭವತಿ, ಇದು ಎಚ್ಚರವಸ್ಥೆಯಿಂದ ಗೊತ್ತಾದರೆ ಸಾಕು, ಅಥವಾ ಎಚ್ಚರ ಕನಸುಗಳಿಂದ ಗೊತ್ತಾಗಲೇ ಅದು ಸಾಕು. ಈ ಯಾವುದೇ ಅವಸ್ಥೆಯಿಂದ ಗೊತ್ತಾದರೆ ಅದೇ ಆತ್ಮ ಸರ್ವತ್ವ ಅನುಭವಿತು ಪಾರಯತಿ ತಂ ಪ್ರತ್ಯಷ್ಟವ್ಯಯಿಷ ಸುಷುಪ್ತಿ ಪರೀಕ್ಷೆ. ಯಾರಿಗೆ ಎಚ್ಚರವಸ್ಥದಿಂದ ಗೊತ್ತಾಗಲ್ಲವೋ, ವಿಚಾರದಿಂದ ಕನಸು ಎಚ್ಚರ ಎರಡು ವಿಚಾರದಿಂದ ಗೊತ್ತಾಗಲ್ಲವೋ ಅವರಿಗೆ ಸುಷುಪ್ತಿ ಮಾಡಬೇಕಾಗ್ತದೆ. ಅಂದರೆ ಎಚ್ಚರ ಕನಸುಗಳ ವಿಚಾರ ಮಾಡಿದ ನಂತರ ಇನ್ನೂ ಎರಡನೇದು ಬಿಡುತ್ತಾ ಇಲ್ಲ, ಅರಿವಿದೆ ಚೆನ್ನಾಗಿದೆ, ಅರಿವಿಗೆ ಇನ್ನೊಂದು ತೋರುತ್ತಾ ಇದೆಲ್ಲ ಎಂದು ಹೇಳುತ್ತಾನೆ. ಅರಿವಿನಲ್ಲಿ ಎಚ್ಚರ ಕನಸುಗಳು ತೋರುತ್ತವೆ ಹೋಗ್ತವೆ, ತೋರುತ್ತವೆ ಹೋಗ್ತವೆ. ಅರಿವು ನಿಜ, ಅರಿವಿನಲ್ಲಿ ಇನ್ನೊಂದು, ಅದಕ್ಕೋ ಅರಿವಿನಲ್ಲಿ ಇನ್ನೊಂದು ಅಂದು ಬಿಟ್ಟೇ ಇಲ್ಲ ಅವರಿಗೆ. ಅದು ಬರುತ್ತದೆ ಹೋಗುತ್ತದೆ ಅಲ್ಲವೇ? ಹೌದೌದು, ಬರುತ್ತದೆ ಹೋಗ್ತದೆ, ಆದರೆ ಅಷ್ಟಾದರೂ ಬರುತ್ತಾ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಏನೋ ಸ್ವಲ್ಪ ಇದೆ. ಅರಿವಿನಲ್ಲೇ ಎಚ್ಚರ ಪ್ರಪಂಚ ಕನಸಿನ ಪ್ರಪಂಚ ಬರ್ತಾ ಇದೆ, ತೋರ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ, ಬರ್ತಾ ಇದೆ, ತೋರ್ತಾ ಇದೆ, ಬಿಟ್ಟು, ಅಷ್ಟಾದರೂ ಬರ್ತಾ ಇದೆಯಲ್ಲ. ತಾನು ಸ್ವತಂತ್ರವಲ್ಲ, ಅರಿವೇ ಸ್ವತಂತ್ರ. ಅರಿವು ಸ್ವತಂತ್ರವಾಗಿದ್ದರೂ ಅಲೆಗಳು ಬರುತ್ತವೆ ತೋರ್ತವೆ ಹೋಗ್ತವೆ, ಬರ್ತವೆ ತೋರ್ತವೆ ಹೋಗ್ತವೆ. ಅಲೆಗಳು ಇಲ್ಲ ಎಂದು ಹೇಳೋಕ್ಕಾಗಲ್ಲವಲ್ಲ, ನೀವು ಅಲೆಗಳೇ ಇಲ್ಲ ಹೇಳ್ತಾ ಇದ್ದೀರಿ ಹೇಗೆ? ತೋರ್ತಾ ಇವೆಲ್ಲ, ಹೋಗುತ್ತಾ ಇವೆ, ತೋರುತ್ತಾ ಇವೆ, ಹೋಗುತ್ತಾ ಇವೆ, ಅಲೆಗಳೇ ಇಲ್ಲ, ಕೇವಲ ನೀರು ಹೇಗೆ ಹೇಳ್ತೀರಿ? ಅಂದರೆ ಏನು, ಆ ಅಲೆಯನ್ನು ಒಂದಿದೆ ಎಂದು ಇಟ್ಕೊಂಡು ಬಿಟ್ಟ, ಅಂಥವನಿಗೆ ಸುಷುಪ್ತಿ ವಿಚಾರ ಬೇಕು. ಅದು ಇಲ್ಲ ಎಂದು ಗೊತ್ತಾದರೆ ಸುಷುಪ್ತಿ ವಿಚಾರವೇ ಬೇಕಾಗಿಲ್ಲ. ಅಲ್ಲಿ ಸಿ ತನ್ನಲ್ಲೇ ಅಲೆಗಳು ತೋರುತ್ತಾ ಇವೆ ನೀರೇ, ಅದರಿಂದ ಇನ್ನೂ ಅಲೆ ಎಂಬುದೇ ಇಲ್ಲವಲ್ಲ ಅಂದರೆ ಹೌದಪ್ಪ ಅಂದರೆ ಆಯ್ತು, ಅವರಿಗೆ ಸುಷುಪ್ತಿ ವಿಚಾರವೇ ಬೇಕಾಗಿಲ್ಲ. ಎಚ್ಚರ ಕನಸುಗಳು ಅರಿವಿನಲ್ಲೇ ತೋರುತ್ತಾ ಇವೆ, ಅರಿವಿನಲ್ಲೇ ಇರ್ತಾ ಇವೆ, ಅರಿವೇ ಮುಳುಗಿ ಹೋಗ್ತದೆ, ಅರಿವಿಗಿಂತ ಬೇರೆ ಅಲ್ಲವಲ್ಲ. ಹೌದು ಅಂದರೆ ಇದು ಸುಷುಪ್ತಿ ಬೇಕಾಗಿಲ್ಲ. ಕೆಲವರಿಗೆ ಅರಿವಿನಲ್ಲಿ ತೋರುತ್ತಾ ಇವೆ ನಿಜ, ಆದರೆ ಅರಿವಿನಲ್ಲಿ ಎದ್ದುಕೊಂಡು ತೋರ್ತವೆ, ಅರಿವಿನಲ್ಲೇ ಇರುತ್ತವೆ, ಅರಿವಿನಲ್ಲೇ ಹೋಗುತ್ತವೆ, ಅಷ್ಟಾದರೂ ಬಂದು ತೋರುತ್ತಾ ಇವೆ ಅಲ್ಲ, ತೋರುವಾಗ ಮಾತ್ರ ಇದೆ ಅಲ್ಲ, ತೋರುವಾಗ ಮಾತ್ರ ಇರುತ್ತದಲ್ಲ. ಈಗ ಈ ಬುದ್ಧಿ ಮಾತ್ರ ಬಿಡಲ್ಲ. ಯಾರು ಈ ಬುದ್ಧಿಯನ್ನು ಇನ್ನೂ ಅದು ಮಿಥ್ಯ ಎಂಬುದು ತಿಳ್ಕೊಂಡಿಲ್ಲವೋ, ಅದು ಪೂರ್ತಿ ಕನಸೇ ಎಂದು ಇಟ್ಕೊಂಡಿಲ್ಲವೋ, ಕನಸಿನಿಂದ ಎಚ್ಚರಗೊಟ್ಟನ ಅವನಿಗೆ ಕನಸಿರುತ್ತದೆ ಇನ್ನು, ಇನ್ನು ಎಲ್ಲೋ ಇರುತ್ತದೆ ಅನಿಸಿದ್ದರೆ ಅದನ್ನು ಸುಷುಪ್ತಿ ನೋಡಬೇಕು. ಸಿ ಕನಸಿನಿಂದ ಎಚ್ಚರಗೊಂಡವನಿಗೆ ಕನಸೇ ಇರಲಿಲ್ಲ, ಹಿಂದೆ ಇಲ್ಲ, ಈಗಿಲ್ಲ, ಯಾವಾಗಲೂ ಇಲ್ಲ, ತಾನೇ ತಾನು. ಅಲ್ಲಲ್ಲ, ತಾನೇ ತಾನು ಹೇಗಾಗ್ತದೆ? ನೋಡುವಾಗ ಮಾತ್ರ ಇತ್ತಲ್ಲ ಪ್ರಪಂಚ, ನೋಡುವಾಗನೂ ಸಾಕ್ಷಿಯಪ್ಪ ಅಂದರೆ ಎದ್ದ ನಂತರ ಹೋಯಿತು ನಿಜ, ಬಟ್ ನೋಡುವಾಗಿತ್ತಲ್ಲ ಅಂದರೆ ಅವ್ರಿಗೆ ಇನ್ನೂ ಪೂರ್ತಿ ಹೋಗಲಿಲ್ಲ. ಅವ್ರಿಗೇನು ಆಯ್ತಪ್ಪ, ತಾನೇ ತನಿ ನಿದ್ದೆ ಸುಷುಪ್ತಿಯನ್ನು ವಿಚಾರ ಮಾಡು. ಯಾರಿಗೆ ಇನ್ನು ಪ್ರಪಂಚ ಬುದ್ಧಿ ಇನ್ನೂ ಪೂರ್ತಿಯಾಗಿ ಬಿಟ್ಟಿಲ್ಲವೋ, ಅಂದರೆ ಏನು, ಆ ಪ್ರಮಾತೃ ಬುದ್ಧಿ ಪೂರ್ತಿ ಬಿಟ್ಟಿಲ್ಲ ಎಂದರ್ಥ. ಇನ್ನೂ ಪ್ರಮಾತೃ ಬುದ್ಧಿ ಒಂದು ಚೂರು ಇಟ್ಕೊಂಡು ಅಭಿಮಾನ ಇದೆ, ಅದು ಬಿಡಿಸುವುದಕ್ಕೆ ತಂ ಪ್ರತಿ ಎಷ್ಟವ್ಯ ಸುಷುಪ್ತಿ ಪರೀಕ್ಷಾ, ಅಂಥವನಿಗೆ ಈ ಸುಷುಪ್ತಿ ಪರೀಕ್ಷೆ ಬೇಕು. ಸಹಿ ಅಲ್ಪವಿತ್ ಕದಾಚಿತ್ ಸಂಕೇತ, ಅವನಿಗೆ ಹೇಗೆ ಸಂದೇಹ ಬರುತ್ತದೆ ಈ ಈ ಈ ಈ ಅಧಿಕಾರಿಗೆ, ಸುಷುಪ್ತಿ ವಿಚಾರ ಮಾಡಬೇಕಾಗಿರುವ ಅಧಿಕಾರಿಗೆ. ಯದ್ಯಪಿ ಅನಾತ್ಮ ಪ್ರಪಂಚ ಮಿಥ್ಯ, ಹೌದು ಅನಾತ್ಮ ಪ್ರಪಂಚ ಮಿಥ್ಯ ನಿಜ, ಆದರೆ ತಥಾಪಿ ತತ್ ಸಹಚರಿತ ಏವ ಏಕಾಂತೇನ ಭವತಿ ಆತ್ಮ, ಆದರೂ ಅದು ಬರುತ್ತಾ ಹೋಗುತ್ತಾ ಇದೆಯಲ್ಲ. ಹೌದಪ್ಪ ಬಂದು ಹೋಗುತ್ತಾ ಇದೆ ಎಂದು ನಾವು ಹೇಳಿದರೆ
ಹೌದು ಹೋಗಲಿ, ಆದರೆ ಇರುವಾಗ ಮಾತ್ರ ಇದೆ ಅಲ್ಲ, ಸ್ವಲ್ಪ ಹೊತ್ತಾದರೂ ಇರುತ್ತದಲ್ಲ. ಅಯ್ಯೋ, ಸ್ವಲ್ಪ ಹೊತ್ತಾದರೂ ಪ್ರಪಂಚ ಇದೆ ಅಂದರೆ ಪೂರ್ತಿ ಇಲ್ಲ ಎಂದು ಹೇಳುವುದಕ್ಕೆವರೆಗೂ ಸುಷುಪ್ತಿ ಪರೀಕ್ಷೆ ಬೇಕು ಎಂದು ಗುರುಗಳು ಹೇಳಿ. ಈಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಸುಷುಪ್ತಿ ಪರೀಕ್ಷಣೇನಾಪಿ ಕಥಮೇತತ್ ಶಂಕ ನಿವರ್ತ್ಯೇತ. ಆಯಿತು, ಸುಷುಪ್ತಿ ಪರೀಕ್ಷೆ ಮಾಡಿದ್ದರೆ ಈ ಸಂದೇಹವು ಪ್ರಪಂಚವೇ ಪೂರ್ತಿಯಾಗಿಲ್ಲ ಎನ್ನುವುದು ಹೇಗೆ ಆಗುತ್ತದೆ? ನಿಶ್ಚಯ ಆಗುತ್ತದೆ, ಅದು ಹೇಳ್ಕೊಡಿ ನನಗೆ. ಆಯಿತು, ಹೇಳ್ಕೊಡ್ತೀನಿ. ಶೃಣು ಯಥೈತ ತಥಾ ಪ್ರವಕ್ಷಾಮಿ, ಇದು ಹೇಗಾಗುತ್ತದೋ ಹೇಳ್ಕೊಡ್ತೀನಿ ಕೇಳು. ಸುಷುಪ್ತ ಆತ್ಮ ಖಲ್ವೇಮ ಉಪವರ್ಣ್ಯತೆ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಗನ. ಇದು ಮಾಂಡುಕ್ಯದ ಮೂರನೆಯ ಪದ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಗನ ಏವ ಆನಂದಮಯ ಆನಂದಭುಕ್ ಚೇತೋಮುಖ ಪ್ರಾಜ್ಞಸ್ತೃತೀಯ ಪಾದ. ಈ ಮಂತ್ರವನ್ನು ಹೇಳಿಕೊಟ್ಟು ಇದರಲ್ಲಿ ಒಂದೊಂದು ಪದ ಪದ ತಗೊಂಡು ವಿಚಾರ ಮಾಡ್ತಾನೆ. ಇವತ್ತು ಟೈಮ್ ಆಯಿತು, ನಾಳೆ ಮಾಡೋಣ, ಒಂಬತ್ತಾಯಿತು, ಅದರಿಂದ ನಾಳೆ ಮಾಡೋಣ. ಇದು ಸುಷುಪ್ತಿ ವಿಚಾರ ಚೆನ್ನಾಗಿ ಮಾಡ್ತಾರೆ. ಸುಷುಪ್ತಿ ವಿಚಾರ ಮಾಡಿ ಎರಡು ಮಂತ್ರಗಳು ಇಟ್ಕೊಂಡು ಹೇಳ್ತಾರೆ. ಎರಡು ಮಂತ್ರಗಳಲ್ಲಿ ಸುಷುಪ್ತಿ ವಿಚಾರದಿಂದಲೇ ಅವರಿಗೆ ಗೊತ್ತಾದರೆ ಅದು ಬೇಕಾಗಿಲ್ಲ. ಸುಷುಪ್ತಿ ವಿಚಾರ ಮಾಡಿದ ನಂತರ ಇನ್ನೂ ಉಳಿದು ಬಿಟ್ಟರೆ ಈಗ ತುರಿಯ ಹೇಳಬೇಕಂತ, ಆ ತುರಿಯವನ್ನು ಮತ್ತೆ ವಿಚಾರ ಮಾಡ್ತಾರೆ. ಅದು ಇದೆ, ಐ ಥಿಂಕ್ ಇನ್ನೂ ಮೂರ್ನಾಲ್ಕು ನಾಲ್ಕೈದು ಪೇಜ್ಗಳಿವೆ. ಆಯಿತು, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ.